ಕವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವೆಯದ ನೆನಪು ನಮಸ್ಕಾರ ನೆನಪುಗಳ ಸಂಕಲನ ಸವಿಸಿ ನೆನಪು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇವೆ ಇವತ್ತು ನಮ್ಮೊಂದಿಗಿದ್ದಾರೆ ಅಮೃತ ಆರ್ಕೆ ಅವರಿಗೆ ಆತ್ಮೀಯ ಸ್ವಾಗತ ವಿಶೇಷವಾಗಿ ನೀವು ಈ ರಂಗಭೂಮಿಯಲ್ಲಿ ನೃತ್ಯ ಸಂಯೋಜನೆ ಮಾಡ್ತಾ ಬಂದಿದ್ದೀರಿ ಈ ರಂಗಭೂಮಿಯ ಆಸಕ್ತಿ ಯಾವಾಗ ಮೂಡಿತು ಮೇಡಮ್ ಚಿಕ್ಕಂದಿನಿಂದಲೇ ನನಗೆ ಈ ನಾಟಕ ಮೇಲೆ ಡ್ಯಾನ್ಸ್ ಮಾಡೋದು ಈ ಸಿಂಗಿಂಗ್ ಈ ಥರ ಕಲೆಗಳಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಆಮೇಲೆ ಹೆತ್ತವರ ಪ್ರೋತ್ಸಾಹ ಕೂಡ ಹಾಗೆ ನನಗೆ ಪ್ರೈಮರಿಯಿಂದ ಆ ಥರ ಒಂದು ನನಗೆ ಅಂದ್ರೆ ಎಳವೆಯಲ್ಲಿ ಈ ಒಂದು ಆಸಕ್ತಿ ಹೌದು ಹೌದು ನೀವು ಹೆತ್ತರ ಬಗ್ಗೆ ಪ್ರಸ್ತಾಪ ಮಾಡಿ ಎಷ್ಟು ಜನ ಇದ್ರಿ ನೀವು ಅಪ್ಪ ಅಮ್ಮಗೆ ಎಷ್ಟು ಜನ ಮಕ್ಕಳು ನಾನು ಮತ್ತೆ ನನ್ನ ಅಕ್ಕ ಇಬ್ರೇ ಹೌದು ಇಬ್ರು ಹೆಣ್ಮಕ್ಕಳು ಓಕೆ ಜಗಳ ಮಾಡ್ಕೊಳ್ತೀರಾ ಸರ್ ಮುಂಚೆ ಮಾಡ್ಕೊಳ್ತಿದ್ವಿ ಈಗ ಸ್ವಲ್ಪ ಕಡಿಮೆ ಆಗಿದೆ ನೀವು ಪ್ರಾಥಮಿಕ ಶಾಲೆ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರಿ ಈಗ ನಾನು ಮಾಡಿದೆ ಯಾವ ಸ್ಕೂಲ್ ನಿಮ್ಮದು ನಾನು ಸಂತ ಸಿಸಿಲಿ ಶಾಲೆಯಲ್ಲಿ ಕಲ್ತಿರೋದು ಉಡುಪಿಯಲ್ಲಿ ಉಡುಪಿಯಲ್ಲಿ ಹೌದು ಒಂದರಿಂದ ಏಳನೇ ಕ್ಲಾಸು ಅಲ್ಲಿ ಇಲ್ಲ ಎಲ್ ಕೆ ಜಿ ಇಂದ ಹಿಡಿದು ಪಿ ಯು ತನಕ ಅಲ್ಲಿ ಕಲ್ತಿದ್ದೇನೆ 14 ವರ್ಷ 14 ವರ್ಷ ಒಂದೇ ಶಾಲೆಯಲ್ಲಿ ಹೌದು ಓಕೆ ನಿಮಗೆ ಹೆಚ್ಚು ನಮ್ಮ ಖುಷಿ ಕೊಡುವಂಥದ್ದು ನಮ್ಮ ಆರಂಭದ ಟೀಚರ್ಗಳು ಎಲ್ ಕೆ ಜಿ ಬಗ್ಗೆ ಹೇಳಿದ್ರಿ ಒಂದನೇ ಕ್ಲಾಸು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಗಳು ಬರ್ತವೆ ಸೊ ಯಾರಲ್ಲಿ ನಿಮಗೆ ಇವತ್ತು ನೆನಪಾಗ್ಬೋದು ಕಣ್ಣಿಗೆ ತುತ್ತನೇ ಹಾರಿ ಹೋಗಿ ಯಾರು ನೆನಪಾಗ್ತಾರೆ ಈಗ ಕಿಂಡರ್ ಗಾರ್ಟನ್ ಅಂದರೆ ಎಲ್ ಕೆ ಜಿಯಲ್ಲಿ ಅಂದರೆ ಈಗ ಲತಾ ಟೀಚರ್ ಅಂತ ಇದ್ರು ನ್ಯಾನ್ಸಿ ಟೀಚರ್ ನ್ಯಾನ್ಸಿ ಟೀಚರ್ ಈಗಲೂ ಇದ್ದಾರೆ ಮೊನ್ನೆ ಅಷ್ಟೇ ನಮ್ಮ ಸ್ಕೂಲಿದು ಸೆಂಟಿನರಿ ಸೆಲೆಬ್ರೇಷನ್ ಆಯಿತು ಸೊ ಅಲ್ಲಿ ಎಲ್ಲರನ್ನು ಭೇಟಿ ಮಾಡಿದೆ ಆಮೇಲೆ ಪ್ರೋಗ್ರಾಮ್ಸ್ ಕೊಟ್ಟಿದ್ವಿ ನಾವು ಒಂದು ನಾಟಕ ಕೂಡ ಮಾಡಿದ್ವಿ ಅಂದ್ರೆ ಇತ್ತೀಚೆಗೆ ಹೌದು ಸೆಲೆಬ್ರೇಷನ್ ಇತ್ತು ಸೊ ಅಲ್ಲಿ ಒಂದು ನಾಟಕ ಕೂಡ ಮಾಡಿದ್ವಿ ನಾವು ಸೊ ಆತರ ಪ್ರೈಮರಿಯಲ್ಲಿ ಬಂದ್ರೆ ಗ್ರೇಸ್ ಟೀಚರ್ ಜೆನಿಫರ್ ಟೀಚರ್ ಅವರು ಈಗಲೂ ಇದ್ದಾರೆ ಕಲಿಸ್ತಾ ಇದ್ದಾರೆ ಮತ್ತೆ ಲವಿನಾ ಟೀಚರ್ ಇನ್ನು ಆಲೆಟ್ ಟೀಚರ್ ಮತ್ತೆ ಕ್ಲಾರಾ ಟೀಚರ್ ಅಂತ ಅವರೊಬ್ರು ಇದ್ರು ಅವರು ತೀರ್ಕೊಂಡ್ರು ಅವರು ಅವ್ರು ಅಂದ್ರೆ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು ನಂಗೆ ಹೆಚ್ಚಾಗಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲೆಲ್ಲ ಭಾಗವಹಿಸಿದಾಗ ನರ್ವಸ್ ಎಲ್ಲ ಜಾಸ್ತಿ ಆಗುದಿತ್ತು ನಂಗೆ ಅದೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಆ ಒಂದು ಏಜ್ ಅಲ್ಲಿ ಒಂದು ಸ್ಟೇಜ್ಗೆ ಹತ್ತುದಂದ್ರೆ ಏನೋ ಒಂದು ಹೆದರಿಕೆ ಅಪ್ಪ ಒಂದು ಸ್ಟೆಪ್ಸ್ ತನಕ ಕರ್ಕೊಂಡು ಹೋಗಿ ಬಿಡ್ತಿದ್ರು ಆಮೇಲೆ ಅಲ್ಲಿಂದ ಮುಂದೆ ಹೇಗೆ ಹೋಗುದು ಆ ತರ ಒಂದು ಹೆದರಿಕೆ ಇವರು ಟೀಚರ್ ನಂಗೆ ಇಲ್ಲ ನಿಂಗೆ ಆಗ್ತದೆ ನೀನು ಮಾಡ್ತೀಯ ನೀನು ಹೋಗು ಆ ಥರ ಬೆಂತಟ್ಟಿ ಕಳಿಸ್ತಿದ್ರು ಬಟ್ ಅದರಲ್ಲಿ ಪ್ರೈಸ್ ಕೂಡ ಬರ್ತಿತ್ತು ನನಗೆ ಆ ಮೋಟಿವೇಶನ್ ಏನೋ ಇರಬೇಕೇನೋ ಆ ಟೀಚರ್ ಈಗಲೂ ನನಗೆ ಈಗ ಮನೆಯಿಂದ ಶಾಲೆ ಹತ್ರ ಇತ್ತು ದೂರ ಇತ್ತು ಮನೆ ತುಂಬಾ ಹತ್ರ ಇತ್ತು ಶಾಲೆಗೆ ಗಂಟೆ ಕೇಳ್ತಾ ಇತ್ತ ಇಲ್ಲ ಇಲ್ಲ ಆತರ ಇರ್ಲಿಲ್ಲ ಅಂದ್ರೆ ಇದು ಸ್ಕೂಲ್ ಇರೋದು ಬ್ರಹ್ಮಗಿರಿಯಲ್ಲಿ ನಾವು ಅಜರ್ಕಾಡ್ ಹತ್ರ ಅವರು ಬಿಒ ಆಫೀಸ್ ಅಲ್ಲಿ ಇದ್ರು ಸೊ ಈಗ ರಿಟೈರ್ ಆಗಿದ್ದಾರೆ ಅಕ್ಕ ಕೆಎಂಸಿ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಒಟ್ಟಿಗೆ ಹೋಗ್ತಿದ್ವಿ ಚಿಕ್ಕಂದಲ್ಲಿ ಒಟ್ಟಿಗೆ ಅಕ್ಕ ತಂಗಿ ನಾವು ಒಟ್ಟಿಗೆ ಹೋಗ್ತಿದ್ವಿ ಬೆಳಿಗ್ಗೆ ಅಪ್ಪ ಕರ್ಕೊಂಡು ಹೋಗಿ ಬಿಡ್ತಿದ್ರು ಶಾಲೆಗೆ ಆಮೇಲೆ ಮಧ್ಯಾಹ್ನ ಅಮ್ಮ ನಮಗೆ ಊಟ ತಕೊಂಡು ಬರ್ತಿದ್ರು ಪಾಪ ಬಿಸಿಲಲ್ಲಿ ನಡ್ಕೊಂಡು ನಮ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆಗಿಚ್ಚು ಅವರಿಗೆ ಅಮ್ಮ ಬಿಸಿ ಬಿಸಿ ಊಟ ನಿಮ್ಗೆ ತರ್ತಾರೆ ಅವರೆಲ್ಲ ಬೆಳಿಗ್ಗೆ ತಕೊಂಡು ಬರ್ತಿದ್ರು ಟಿಫಿನ್ ಎಲ್ಲ ನಮ್ಗೆ ಬೆಳಿಗ್ಗೆ ತಕೊಂಡು ರೆಡಿ ಮಾಡೋ ಅಮ್ಮ ಪಾಪ ಬೇಡ ಮಕ್ಕಳು ಈ ಬಿಸಿ ಬಿಸಿ ಊಟ ಮಾಡ್ಲಿ ಆತರ ಒಂದು ಏನು ಅಂತ ಗೊತ್ತಿಲ್ಲ ಅವ್ರ ಮಧ್ಯಾಹ್ನ ಪಾಪ ಬಿಸಿಲಲ್ಲಿ ನಡ್ಕೊಂಡು ಬರ್ತಿದ್ರು ನಮಗೋಸ್ಕರ ಊಟ ತಕೊಂಡು ಆಮೇಲೆ ನಾವು ಊಟ ಮಾಡಿದ್ಮೇಲೆ ತಕೊಂಡು ಹೋಗ್ತಿದ್ರು ಸಂಜೆ ಬರ್ತಿದ್ರು ಪುನಃ ಕರ್ಕೊಂಡು ಬರ್ಲಿಕ್ಕೆ ಈ ತರ ಪ್ರೈಮರಿ ಮುಗಿಯೋ ತನಕ ಈ ತರ ನಡೀತಿತ್ತು ಆಮೇಲೆ ನಾನೇ ಮನೆಗೆ ಹೋಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಹತ್ರ ಒಂದು ಸೈಕಲ್ ಇತ್ತು ಆಗ ಅದೊಂದು ಲೇಡಿ ಬರ್ಡ್ ಅದೊಂದು ದೊಡ್ಡ ದೊಡ್ಡ ಕ್ರೇಜ್ ಯಾರ ಹತ್ರ ಇದೆ ಅವರಿಗೊಂದು ಒಂದು ದೊಡ್ಡ ವಿಷಯ ಅದು ಲೇಡಿ ಬರ್ಡ್ ಅಲ್ಲಿ ಹೋಗುದು ಅಂದ್ರೆ ಸೊ ಅಕ್ಕ ಮೊದ್ಲು ಬಿಡ್ತಾ ಇದ್ಲು ಅವಳು ಹೈಸ್ಕೂಲ್ ನಾನ್ ಪ್ರೈಮರಿ ಅಲ್ಲಿ ಇದ್ದೆ ಆಗ ಮತ್ತೆ ನಾನು ಹೈಸ್ಕೂಲ್ ಬಂದ್ಮೇಲೆ ನಾನು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಸೈಕಲ್ ಅಲ್ಲಿ ಹೋಗಿ ಬರ್ತಾ ಇದ್ವಿ ನಾವು ಮನೆಗೆ ನೀವು ಕಿರಿಯವರು ಹಾ ನಾನು ಚಿಕ್ಕವಳು ಹೌದು ಯಾಕೆ ಅಪ್ಪ ಅಮ್ಮನ ಪ್ರೀತಿ ಹೆಚ್ಚು ಕಿರಿಯ ನಿಮ್ಗೆ ಜಾಸ್ತಿ ಅಕ್ಕನೇ ಜಾಸ್ತಿ ಇರ್ತೇವೆ ಕೆಲ ಹೇಳ್ತಾರಲ್ಲ ಯಾವಾಗಲೂ ಕೊನೆಯವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಕೊಡ್ತಾರೆ ವಿಷಯಕ್ಕೂ ಹೆಚ್ಚಿನ ಸಲ ನಮಗೆ ಜಗಳ ಆಗ್ತಿತ್ತು ಅಂದ್ರೆ ನನ್ನ ಬಾಲ್ಯ ಅಂದ್ರೆ ನಾನು ಸಣ್ಣವಳು ಇರ್ಬೇಕಾದ್ರೆ ನಂಗೆ ಸ್ವಲ್ಪ ಈ ಹುಷಾರ್ ತಪ್ಪುದು ಆ ತರ ಎಲ್ಲ ಪ್ರಾಬ್ಲಮ್ಸ್ ತುಂಬಾ ಇತ್ತು ಹಾಗಾಗಿ ಅಪ್ಪ ಅಮ್ಮ ನನ್ನ ಮೇಲೆ ಜಾಸ್ತಿ ಕಾಳಜಿ ತೋರಿಸಿದ್ರು ಸೊ ಅದೇ ನಡ್ಕೊಂಡು ಬರ್ತಾ ಇತ್ತು ಬಟ್ ಅವಳು ಅಕ್ಕ ಅವಳಿಗೊಂದು ಅಂದ್ರೆ ಅದೊಂದು ನಮ್ಮದೇ ಇರ್ತದಲ್ಲ ಅಕ್ಕ ತಂಗಿ
ಅಪ್ಪ ಅಮ್ಮ ನನಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ ನಿಮಗೆ ಜಾಸ್ತಿ ಅದೊಂದು ಚುಡಾಯಿಸೋದು ಆ ತರ ಎಲ್ಲ ಅದರಿಂದ ಒಂದು ಜಗಳ ಅದನ್ನ ಬಿಡಿಸಲಿಕ್ಕೆ ಅಮ್ಮ ಬರಬೇಕು ಆ ತರ ಎಲ್ಲ ನಡೀತಾ ಇತ್ತು ಈಗ ರಜೆ ಸಿಕ್ಕಿದಾಗ ಅಜ್ಜಿ ಮನೆಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಗೆ ಎಲ್ಲ ಹೋಗ್ತಿದ್ರು ರಜೆಯಲ್ಲಿ ಅಂದ್ರೆ ಅಕ್ಕನಿಗೆ ಅಜ್ಜಿ ಮನೆಯ ಇದು ಜಾಸ್ತಿ ಇತ್ತು ಅವಳು ರಜೆ ಸಿಕ್ಕಿದ ಕೂಡಲೇ ಅಲ್ಲಿ ಓಡ್ತಾ ಇದ್ದಳು ಅಜ್ಜಿ ಮನೆಯಲ್ಲಿ ಅಜ್ಜಿ ಮನೆ ಅಂಬಲ್ಪಾಡಿ ಹತ್ರ ಕಪ್ಪೆಟ್ಟು ಅಂತ ಅಲ್ಲಿ ಇತ್ತು ಅಲ್ಲಿ ಅಜ್ಜಿ ಮತ್ತೆ ಮಾವನವರು ಅವರ ವೈಫ್ ಮಕ್ಕಳೆಲ್ಲ ಇದ್ದರು ಸೋ ಇವಳಿಗೆ ಅಲ್ಲಿ ಓಡೋದಂದ್ರೆ ದೊಡ್ಡ ಕ್ರೇಸ್ ನನಗೆ ಅಷ್ಟು ಏನೋ ಒಂದು ಅಟ್ಯಾಚ್ಮೆಂಟ್ ಇರಲಿಲ್ಲ ನನಗೆ ಅಂದ್ರೆ ಅಪ್ಪನೊಟ್ಟಿಗೆ ಸುತ್ತುದಂದ್ರೆ ಒಂದು ದೊಡ್ಡ ಕ್ರೇಜ್ ಆ ಒಂದು ಚಿಕ್ಕ ವಯಸ್ಸಲ್ಲಿ ಅಪ್ಪನೊಟ್ಟಿಗೆ ಅವರು ಮೊದಲು ಬೋರ್ಡ್ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಸೊ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಆರ್ಟ್ ಕ್ಲಾಸ್ ಎಲ್ಲ ಇತ್ತು ಕ್ರಾಫ್ಟ್ ಟೀಚರ್ಸ್ ಅಂದ್ರೆ ಅಲ್ಲಿ ಸ್ಕೂಲಿನ ಟೀಚರ್ಸ್ ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಕ್ರಾಫ್ಟ್ ಮಾಡೋದು ಡ್ರಾಯಿಂಗ್ ಬಿಡಿಸೋದು ಆ ತರ ಎಲ್ಲ ನಂಗೊಂದು ಹುಚ್ಚಿದ್ ಅಂದ್ರೆ ನಂಗೆ ಈ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಒಂದು ಇಂಟ್ರೆಸ್ಟ್ ಹಾಗಾಗಿ ಅಪ್ಪನೊಟ್ಟಿಗೆ ಎಲ್ಲಿ ಹೋದ್ರೂ ಅಪ್ಪನೊಟ್ಟಿಗೆ ಸುತ್ತಾಡಿ ಬರ್ತಾ ಇದ್ದೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಕಡಿಮೆ ಈ ನಾಟಕದ ಈ ಗೀಳು ಹುಟ್ಟಿದ್ದೆ ಅವಾಗ ನಾಟಕ ಅಂದ್ರೆ ನಾನೊಂದು 10ನೇ ಕ್ಲಾಸಿಗೆ ಬರುವಾಗ ಅಂದ್ರೆ ಒಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಬರುವಾಗ ನಮ್ದು ಇದು ಕಾನ್ವೆಂಟ್ ಸ್ಕೂಲ್ ಅಲ್ಲ ಕ್ರಿಶ್ಚಿಯನ್ ಸ್ಕೂಲ್ ಆಗಿದ್ದ ಕಾರಣ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಮತ್ತೆ ಸಿಸಿಲೀಸ್ ಫೀಸ್ಟ್ ಅಂತ ಒಂದಿರುತ್ತೆ ಆ ಟೈಮ್ ಅಲ್ಲೆಲ್ಲ ಸ್ಕಿಟ್ ನಾಟಕ ಎಲ್ಲ ಮಾಡ್ತಾ ಇದ್ರು ಸೊ ಅಲ್ಲಿ ಸ್ಟಾರ್ಟ್ ಆಯ್ತು ನಂಗೆ ಆ ಒಂದು ಈ ಕ್ರಿಸ್ಮಸ್ ಇದು ಅಂದ್ರೆ ಈಗ ಲೈಫ್ ಹಿಸ್ಟ್ರಿ ಯೇಸು ಕ್ರಿಸ್ತನ ಲೈಫ್ ಹಿಸ್ಟ್ರಿ ಎಲ್ಲ ತೋರಿಸೋದು ಅಲ್ಲಿದೊಂದು ನಾಟಕ ಅದ್ರಲ್ಲಿ ಒಂದು ನಾನು ಶೆಪರ್ಡ್ ಈ ಕುರಿ ಕಾಯುವವರ ರೋಲ್ ಅದೊಂದು ರೋಲ್ ಮಾಡಿದ್ದೆ ಸೊ ಅದೊಂದು ಚಿಕ್ಕ ರೋಲ್ ಮಾಡಿ ನೆಕ್ಸ್ಟ್ ಈ ಒಂದು 10ನೇ ಕ್ಲಾಸಿಗೆ ಬರುವಾಗ ಸರ್ ಅವರೊಬ್ರು ಮಧುಕೇಶ್ವರ್ ಹೆಗ್ಡೆ ಅಂತ ನಮ್ಮ ಹಿಂದಿ ಸರ್ ಇದ್ರು ಅವರು ನನ್ನ ಪ್ರತಿಮೆ ನೋಡಿಯೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ 10ನೇ ಕ್ಲಾಸಲ್ಲಿ ಒಂದು ಈ ಆನ್ಯುವಲ್ ಡೇ ಟೈಮ್ ಅಲ್ಲಿ ಹೌದು ಒಂದು ನಾಟಕ ಮಾಡಿದ್ರು ಅಮ್ಮ ಅಂತ ಸೊ ಅದರಲ್ಲಿ ನಂಗೆ ಲೀಡ್ ರೋಲ್ ಕೊಟ್ಟಿದ್ರು ಅಂದ್ರೆ ಈ ತಾಯಿಯನ್ನು ಮನೆಯಲ್ಲಿ ಹೇಗೆ ನಡ್ಸ್ಕೊಳ್ತಾರೆ ಮದುವೆ ಆದ ಗಂಡ ಹೆಂಡತಿ ಒಮ್ಮೆ ಮದುವೆ ಆಗಿ ಬಂದ್ಮೇಲೆ ತಾಯಿಯ ಜೀವನ ಹೇಗೆ ಅನ್ನುವ ಒಂದು ಸೀಕ್ವೆನ್ಸ್ ಸೊ ಅದರಲ್ಲಿ ನಾನು ಲೀಡ್ ರೋಲ್ ಮಾಡಿದ್ದು ಸೊ ಅಲ್ಲಿಂದ ನಂಗೆ ಆ ಒಂದು ಕ್ರೇಜ್ ಸ್ಟಾರ್ಟ್ ಆಯ್ತು ಪಿ ಯುಗೆ ಹೋದೆ ಪಿ ಯು ಅಲ್ಲಿ ಒಂದು ಇಂಗ್ಲಿಷ್ ಪ್ಲೇ ಮಾಡಿದ್ವಿ ಮರ್ಚೆಂಟ್ ಆಫ್ ವೆನಿಸ್ ಅಂತ ಹೌದು ಅದರಲ್ಲಿ ಒಂದು ನೆರಿಸಾ ಅನ್ನುವ ರೋಲ್ ನಂಗೆ ಕೊಟ್ಟಿದ್ರು ಮ್ಯಾಡಮ್ ಆನೆಟ್ ಅಂತ ಅವ್ರ ಹೆಸರು ಸೊ ಹೀಗೆ ಆರಂಭದಲ್ಲಿ ಅಭಿನಯ ಹೇಳಿದ್ರು ಸ್ವಲ್ಪ ನಿಮಗೆ ಸ್ಟೇಜ್ ಬೇರೆ ಮೊದಲು ಬಿಡಬೇಕು ಅಂತ ನೀವು ಹೇಳಿದ್ರಿ ಸೊ ಆರಂಭದಲ್ಲಿ ಕುರಿ ಇದನ್ನ ನಾಟಕ ಅಲ್ಲಿ ಸ್ಟೇಜ್ ಎದುರುಗಡೆ ಹೋದಾಗ ಆ ಜನರನ್ನು ಕಂಡಾಗ ಏನಾದ್ರು ನೆನಪಾಗ್ತದೆ ಇವತ್ತು ಅಂದ್ರೆ ನಾನು ಡಾನ್ಸ್ ಇದು ಸ್ಕಿಟ್ ಮಾತ್ರ ಅಲ್ಲ ಅದ್ರ ಈಗ ಡಾನ್ಸ್ ಇರ್ಬೋದು ಸೋಲೋ ಡಾನ್ಸ್ ಆಮೇಲೆ ಈ ಫ್ಯಾನ್ಸಿ ಡ್ರೆಸ್ ಆ ತರ ಹೇಳಿದೆ ಅಲ್ಲ ಪ್ರೈಮರಿಯಿಂದ ನಂಗೆ ಈ ಒಂದು ತಂದೆ ತಾಯಿಯ ಪ್ರೋತ್ಸಾಹದಿಂದ ನಾ ಎಲ್ಲಾ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದೆ ನಾಟಕದಲ್ಲಿ ಪಾರ್ಟ್ ಮಾಡೋದಕ್ಕೂ ಎದುರುಗಡೆ ಮಾತಾಡೋದಕ್ಕೂ ನೃತ್ಯ ಮಾಡಿ ಬಂದ್ರೆ ತುಂಬಾ ವ್ಯತ್ಯಾಸ ನೃತ್ಯ ನಿಮ್ಮಷ್ಟು ಮಾತಾಡ್ಕೊಂಡು ಹೋಗ್ಬಿಡ್ತೀರಿ ಅದೇ ನಾಟಕ ಹಂಗಲ್ಲ ಅವ್ರ ಆಕ್ಷನ್ ನೋಡ್ತಾ ಇರ್ತೀವಿ ಐ ಟು ಐ ಕಾಂಟ್ಯಾಕ್ಟ್ ಇರ್ತದೆ ಈ ಶೆಪ್ಪ ಈ ಕುರಿಕಾಯಿ ಅವನು ಶೆಪರ್ಡ್ ರೋಲ್ ಅಲ್ಲಿ ನಂಗೆ ಏನಷ್ಟು ಡೈಲಾಗ್ಸ್ ಇರ್ತದೆ ಜಸ್ಟ್ ಒಂದು ಎಕ್ಸ್ಪ್ರೆಷನ್ ಒಂದು ಬರುದು ಆ ಮಗು ಜನಿಸಿದ ಮಗು ಗೊದಲಿಯಲ್ಲಿ ಇರ್ತದಲ್ಲ ಅಲ್ಲಿ ಬಂದು ಕೂತ್ ಆತರ ಒಂದು ಆಕ್ಷನ್ಸ್ ಅಷ್ಟೇ ಮಾಡ್ಲಿಕ್ಕೆ ಇತ್ತು ಮತ್ತೆ ನೆಕ್ಸ್ಟ್ ಬರುವಾಗ ಅದೊಂದು ಉದ್ದ ಪೇಜ್ ಡೈಲಾಗ್ ಆ ತಾಯಿ ಅವ್ರು ಹೇಳ್ತಾ ಇದ್ರು ಆ ತಾಯಿ ಅಂದ್ರೆ ಅವರು ಏಜ್ಡ್ ತಾಯಿ ಆ ತಾಯಿ ಹೇಗಿರ್ಬೇಕು ಬಗ್ಗಿ ಇರ್ತಾರ ಅವರು ಅವ್ರು ಆ ಸರ್ ಹೇಳಿಕೊಡುವ ರೀತಿ ಇತ್ತಲ್ಲ ಆದ್ರೆ ನಾನು ಯಾವಾಗ್ಲೂ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇದ್ದೆ ಆಮೇಲೆ ಅವ್ರು ಹೇಳಿ 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 ಕಡೆಗೆ ಅವ್ರು ಹೇಳಿದ್ರು ನೀನ್ ಆನ್ಯುವಲ್ ಡೇ ದಿವಸ ಕೂಡ ಹೀಗೆ ನಿಂತ್ಕೊಂಡು ಮಾಡಿದ್ರೆ ನನ್ ಯಾರು ಅಮ್ಮ ಅಜ್ಜಿ ಅಂತ ಕನ್ಸಿಡರೇ ಮಾಡುದಿಲ್ಲ ಅಂತ ಮತ್ತೆ ಅವರ ಬೈಗಳು ತಿಂದು ಹೇಳಿ ಹೇಳಿ ಮತ್ತೆ ಒಂದು ಪ್ರೋಗ್ರಾಮ್ ದಿನ ಒಂದು ಒಳ್ಳೆಯ ಅದು ಬಂತು ಖುಷಿ ಆಯ್ತು ಅವರಿಗೆ ಸರಿಗೆ ಅದರ ನಂತರದ ರಂಗ ಚಟುವಟಿಕೆಗಳು ನಂತರ ನಾನು ಪಿ ಪಿ ಸಿ ಅಲ್ಲಿ ಕಾಲೇಜ್ ಡಿಗ್ರಿ ಕಾಲೇಜಿಗೆ ಜಾಯ್ನ್ ಆದೆ ಬಿ ಎಸ್ ಸಿ ಸೈನ್ಸ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಹೇಳ್ತಾರಲ್ಲ ಹೌದು ಆಮೇಲೆ ಅಂದ್ರೆ ಈ ಟೆಂತ್ ವರೆಗೆ ಮತ್ತೆ ಒಂದ್ ಸ್ವಲ್ಪ ತಂದೆ ತಾಯಿ ಒಂಚೂರು ಓದಿನ ಕಡೆಗೆ ಪ್ರೆಷರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಡ್ರಾಯಿಂಗ್ ಕ್ಲಾಸಿಗೆಲ್ಲ ಹೋಗ್ತಿದ್ದೆ ಅದೆಲ್ಲ ಸ್ಟಾಪ್ ಮಾಡಿದೆ ನಾನು ಒಂದು 4-5 ವರ್ಷ ಡ್ರಾಯಿಂಗ್ ಕ್ಲಾಸಿಗೂ ಹೋಗಿದ್ದೇನೆ ಇಲ್ಲಿ ದೃಶ್ಯ ಅಂತ ಅಲಂಕಾರ ಹತ್ರ ಸೊ ಇದಂದ್ರು ಓದಿನ ಕಡೆಗೆ ಗಮನ ಕೊಡುವಂತ ಸ್ವಲ್ಪ ಚಟುವಟಿಕೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆಮೇಲೆ ಪಿ ಯು ಮುಗಿಸಿದೆ ಪಿ ಯು ಅಲ್ಲಿ ಈ ಸ್ಕೂಲಲ್ಲೇ ಪ್ರೋಗ್ರಾಮ್ ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಆಮೇಲೆ ಡಿಗ್ರಿಯಲ್ಲಿ ಬಂದೆ ಡಿಗ್ರಿ ಬಿ ಎಸ್ ಸಿ ತಗೊಂಡೆ ನಾನು
ಸೊ ಅಲ್ಲಿ ಕೂಡ ಸ್ವಲ್ಪ ಸ್ಟಡಿ ಈ ಸೈನ್ಸ್ ಅಂದ್ರೆ ಹಾಗೆ ಅಲ್ಲ ಸ್ವಲ್ಪ ಈ ಪ್ರಾಕ್ಟಿಕಲ್ ರೆಕಾರ್ಡ್ ವರ್ಕ್ ಅದು ಇದು ಅಂತ ಟೈಮ್ ಸಿಗ್ತಿರಲಿಲ್ಲ ಕಡೆಗೆ ಆದರೂ ನನಗೆ ಆ ಇಂಟ್ರೆಸ್ಟ್ ಇತ್ತಲ್ಲ ಏನಾದರೂ ಒಂದು ಮಾಡಬೇಕು ನಾನು ಓನ್ಲಿ ಈ ಅಕಾಡೆಮಿಕ್ಸ್ ಕಡೆಗೆ ಹೋದ್ರೆ ನನ್ನ ಆ ಇಂಟ್ರೆಸ್ಟ್ ಎಲ್ಲ ಎಲ್ಲಿ ನನಗೆ ತಪ್ಪಿ ಹೋಗ್ತದೇನೋ ಅನ್ನೋ ಒಂದು ಕೊರಗಿತ್ತು ನನಗೆ ನೆಕ್ಸ್ಟ್ ಮತ್ತೆ ಈಗ ಪುನಃ ಡಿಗ್ರಿ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ಕೂಡ ಟ್ಯಾಲೆಂಟ್ಸ್ ಡೇ ಆಮೇಲೆ ಈ ಯೂನಿಯನ್ ಡೇ ಮತ್ತೆ ಕಾಲೇಜ್ ಡೇ ಆ ಥರದೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ಕೂಡ ಡಾನ್ಸ್ ಆ ಥರ ಒಂದು ನಮ್ಮದೇ ಒಂದು ಗ್ರೂಪ್ ಮಾಡಿಕೊಂಡು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಾಮರ್ಸ್ನವರು ಆರ್ಟ್ಸ್ನವರು ಯಾರನ್ನಾದರೂ ತಗೊಂಡು ಹೀಗೆ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದು ಆಮೇಲೆ ಒಂದು ನಾಟಕ ಇದೆ ಅಂತ ನನಗೆ ಕೇಳಿ ಬಂತು ಅವರು ಮಾಧವಿ ಭಂಡಾರಿ ಅಂತ ಅವರು ಒಂದು ನಾಟಕ ಪ್ರಿಪೇರ್ ಮಾಡ್ತಾ ಇದ್ರು ಅದು ಸಾಮಾಜಿಕ ಪಿಡುಗು ಈ ವರದಕ್ಷಿಣೆ ವಿಷಯವಾಗಿ ಒಂದು ನಾಟಕ ಇತ್ತು ನಾನು ಮತ್ತೆ ನಾನು ಎಣಿಸಿದೀಗ ಆಲ್ರೆಡಿ ಈಗ ಸಾಯಿ ಅದು ರೆಕಾರ್ಡ್ ಈ ಪ್ರಾಕ್ಟಿಕಲ್ ಅದು ಇದು ಅಂತ ಟೈಮ್ ಸಿಗ್ಲಿಕ್ಕಿಲ್ಲ ಹೇಗಪ್ಪ ನಾನು ಹೋಗಿ ಮಾತಾಡೋದು ಮ್ಯಾಮ್ ನನಗೆ ಚಾನ್ಸ್ ಕೊಡ್ತಾರಾ ಇಲ್ವಾ ಕೇಳಿದರೆ ಮತ್ತೆ ನೀನು ಪ್ರಾಕ್ಟೀಸಿಗೆ ಬರ್ಲಿಕ್ಕಾಗದಿದ್ರೆ ಏನು ಆ ಥರ ಒಂದು ಸಿಗ್ತದ ಇಲ್ವಾ ಸಿಗ್ತದ ಇಲ್ವಾ ಅನ್ನೋ ಒಂದು ಗೊಂದಲದಲ್ಲಿ ನಾನು ಹೋದೆ ಸ್ಟಾಫ್ ರೂಮ್ಗೆ ಮೇಡಮ್ ಹತ್ರ ಹೇಳಿದೆ ಮ್ಯಾಮ್ ನನಗೆ ಈ ಥರ ನೀವು ನಾಟಕ ಮಾಡ್ತಿದ್ದೀರಂತೆ ನನಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಟ್ ಮಾಡಲಿಕ್ಕೆ ನೀವು ನನಗೆ ಚಾನ್ಸ್ ಕೊಡ್ತೀರಾ ಅಂತ ಕೇಳಿದೆ ಅವರಿಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಸೈನ್ಸ್ ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಇಂದ ಬಂದು ಆಲ್ರೆಡಿ ಹಾ ಅವರು ಎಲ್ಲರನ್ನು ರೋಲ್ ಎಲ್ಲ ಫಿಕ್ಸ್ ಆಗಿತ್ತು ಆಲ್ರೆಡಿ ಆಯ್ತು ನಾನು ನಿನ್ನ ನಾಳೆ ಕರಿತೇನೆ ನಾಳೆ ಬಾ ನಿಂಗೆ ಚಾನ್ಸ್ ಕೊಡ್ತೇನೆ ಅಂತ ತುಂಬಾ ಅಪ್ರಿಷಿಯೇಟ್ ಎಲ್ಲ ಮಾಡಿ ಕಳಿಸಿದ್ರು ಅವರು ನೆಕ್ಸ್ಟ್ ಡೇ ಬಂದು ನೋಡುವಾಗ ಅದರಲ್ಲೂ ಕೂಡ ನಂಗೆ ಲೀಡ್ ರೋಲ್ ಇಟ್ಟಿದ್ರು ಅವರು ನಂಗೆ ಅದೊಂದು ತುಂಬಾ ಖುಷಿಯಾದ ವಿಷಯ ಅದು ವರದಕ್ಷಿಣೆ ಇದರಲ್ಲಿ ಹೆಂಡತಿ ಮನೆಯಲ್ಲಿ ಬರುವ ಒಂದು ಸೊಸೆ ಆ ಪಾರ್ಟ್ಗೆ ನಂಗೆ ಆ ಪಾರ್ಟ್ ಕೊಟ್ಟಿದ್ರು ಆಮೇಲೆ ಪ್ರಾಕ್ಟೀಸ್ ಎಲ್ಲ ಆಯ್ತು ಕ್ಲಾಸ್ ಮುಗಿಸಿದ್ಮೇಲೆ ಎಲ್ಲ ಪ್ರಾಕ್ಟೀಸ್ಗೆ ನಾವು ನಿಲ್ತಿದ್ವಿ ಸೊ ಅದೊಂದು ಒಂದೂವರೆ ತಾಸಿನ ನಾಟಕ ಇರಬೇಕು ಸೊ ಅದೊಂದು ಮಾಡಿದ್ವಿ ಆಮೇಲೆ ಅವರು ಇನ್ನೊಂದು ನಾಟಕ ಡೈರೆಕ್ಟ್ ಮಾಡಿದ್ರು ವೆರಿ ನೆಕ್ಸ್ಟ್ ಇಯರ್ ಚೋರ ಚರಣದಾಸ ಅಂತ ಅದು ಹೌದು ಬಟ್ ಬ್ಯೂಟಿಫುಲ್ ಸ್ಟೋರಿ ಅದ್ಭುತ ನಾಟಕ ಅದು ಅದರಲ್ಲಿ ರಾಣಿ ಪಾರ್ಟ್ ಮಾಡಿದ್ದೆ ನಾನು ಸೊ ಹೀಗೆ ನನಗೆ ಅದೊಂದು ಇಂಟ್ರೆಸ್ಟ್ ನಂಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಂದೊಂದು ಆ ಒಂದು ಇಂಟ್ರೆಸ್ಟ್ ಒಂದು ನಾನು ಕೈ ಬಿಡ್ಲಿಲ್ಲ ಅಲ್ಲ ಅಂದ್ರೆ ಸೈನ್ಸ್ ತಗೊಂಡ್ರು ಕೂಡ ರಂಗ ಚಟುವಟಿಕೆ ಆಸಕ್ತಿ ಬೆಳೆಸ್ಕೊಂಡ್ರೆ ಅಂದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಸೈನ್ಸ್ ಅಂದ್ರೆ ಅವರು ಪುಸ್ತಕದ ಹುಳುಗಳು ಅವ್ರು ಹೊರಗಡೆ ಬರಲ್ಲ ದೊಡ್ಡ ಕನ್ನಡಕ ಹಾಕೊಂಡಿರ್ತಾರೆ ಸೈನ್ಸ್ ತಗೊಂಡ್ಮೇಲೆ ನೀನು ಆ ತರ ಚಟುವಟಿಕೆಗೆಲ್ಲ ಹೋಗ್ಬೇಡ ನಿಂಗೆ ಮತ್ತೆ ಸ್ಟಡಿ ವೈಸ್ ನೀನು ಡಲ್ ಆಗ್ತೀಯ ಆ ತರ ಎಲ್ಲ ಪೇರೆಂಟ್ಸ್ ಹಾಗೆ ಹೇಳುದು ಕಾಮನ್ ಅಲ್ವಾ ಅವರಿಗೆ ಒಂದು ಹೆದರಿಕೆ ಇರ್ತದೆ ಅವರಿಂದ ಫ್ಯೂಚರ್ ಅಲ್ಲಿ ಏನಾಗ್ತಾರೋ ಏನೋ ಅಂತ ನೀವು ಮಾತಾಡ್ತಾ ಒಂದು ಡ್ರಾಯಿಂಗ್ ಬಗ್ಗೆ ಉಲ್ಲೇಖ ಮಾಡಿದ್ರಿ ನೀವು ಯಾವ ರೀತಿ ಚಿತ್ರನ ಬಿಡಿಸ್ತಾ ಇದ್ರಿ ನಾವು ಮಾಡರ್ನ್ ಆರ್ಟ್ ಮಾಡ್ತೀವಿ ಮಾಡರ್ನ್ ಆರ್ಟ್ಗಳು ಆಮೇಲೆ ಪೆನ್ಸಿಲ್ ಸ್ಕೆಚಸ್ ಮತ್ತೆ ಪೋರ್ಟ್ರೇಟ್ ಅದೊಂದು ಕಲಿಯುವ ಹಂತದಲ್ಲಿ ನಾನು ಬಿಟ್ಟೆ ನಾನು ಲ್ಯಾಂಡ್ಸ್ಕೇಪ್ಸ್ ಮಾಡ್ತಾ ಇದ್ವಿ ಸೊ ನಂಗೆ ಅದು ತುಂಬಾ ಇಂಟ್ರೆಸ್ಟ್ ಈಗ ಒಂದು ಪೆನ್ ಆರ್ಟ್ ಅಂತ ಬಂದಿದೆ ಅದೊಂದು ಅದೀಗ ನಾನೊಂದು ಟ್ರೈ ಮಾಡುವ ಅಂತ ಅದು ಬಿಡ್ಬೇಡ ಅದು ಒಂದು ಬಿಡುದು ಬೇಡ ಇರ್ಲಿ ಅಂತ ಮನೆಯಲ್ಲಿ ಈಗ ಫ್ರೀ ಇರ್ಬೇಕಾದ್ರೆ ಸ್ವಲ್ಪ ಟ್ರೈ ಮಾಡಿ ಈ ಡ್ರಾಯಿಂಗ್ ಬಗ್ಗೆ ಯಾರಾದ್ರೂ ಗುರುಗೋಯ್ತು ನೀವೇ ಡ್ರಾಯಿಂಗ್ ಅದೇ ನಾನು ಹೇಳಿದೆ ಅಲ್ಲ ನಾನು ಚಿಕ್ಕವಳು ಇರ್ಬೇಕಾದ್ರೆ ಅಪ್ಪ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಎಲ್ಲ ಆರ್ಟ್ ಅಲ್ಲಿ ಒಂದು ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇದ್ರು ಆರ್ಟ್ ನವರಿಗೆ ಸೊ ಅವರದೆಲ್ಲ ಅವರೆಲ್ಲ ಬಳಸಿದ ಈ ಪೇಸ್ಟ್ ಕಲರ್ಸ್ ಟ್ಯೂಬ್ಸ್ ಅದನ್ನೆಲ್ಲ ಹಿಡ್ಕೊಂಡು ಮನೆಗೆ ಬರ್ತಿದ್ದೆ ಅವ್ರು ಕೊಡ್ತಿದ್ರು ನಂಗೆ ಪಾಪ ನಾನು ಅಲ್ಲಿ ಬರ್ತಾ ಇದ್ದೆ ಅಲ್ಲ ಅದನ್ನ ತಕೊಂಡು ಬಂದು ಮನೆಯಲ್ಲಿ ಎಲ್ಲ ಡ್ರಾಯಿಂಗ್ ಮಾಡುದು ಬಿಡಿಸುದು ಅಂದ್ರೆ ನಾನು ನನ್ನಷ್ಟಕ್ಕೆ ಮನೆಯಲ್ಲಿ ನಂಗೆ ಅಂದ್ರೆ ಹೊರಗೆ ಹೋಗುದು ಆಡೋದೊಂದು ಜೋರಿತ್ತು ಅಂದ್ರೆ ಪಕ್ಕದ ಮನೆಯವರೆಲ್ಲ ತುಂಬಾ ಮಕ್ಕಳಿದ್ರಲ್ಲಿ ಆಮೇಲೆ ಆಗಿದ್ದು ಎನ್ವೈರನ್ಮೆಂಟ್ ಮತ್ತೆ ಈಗಿದ್ದು ಎನ್ವೈರನ್ಮೆಂಟ್ ಕಂಪೇರ್ ಮಾಡಿದ್ರೆ ಈಗಂತೂ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಅದೊಂದು ಮನೆ ಆಟ ಆಡುದು ಮತ್ತೆ ನಂಗೊಂದು ಜೋರ್ ಹುಚ್ಚು ಈ ಮಕ್ಕಳನ್ನ ಒಟ್ಟು ಮಾಡಿ ಬೋರ್ಡ್ ಹಾಕಿ ಪಾಠ ಮಾಡು ಅದೊಂದು ಹಾಗಾಗಿ ನಾನೀಗ ಶಿಕ್ಷಣ ಅದು ಅದು ಸಹ ಒಂದು ಕ್ರೇಜ್ ಇತ್ತು ನಂಗೆ ನಾನೊಂದು ಶಿಕ್ಷಕಿ ಆಗ್ಬೇಕು ಅದು ನನ್ನ ಟೀಚರ್ಸ್ ಇಂದಲೇ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅವರು ಕೊಟ್ಟ ಮಾರ್ಗದರ್ಶನ ಪ್ಲಸ್ ಅವರ ಒಂದು
ಕಲಿಸಿದ ಮೋರಲ್ ವ್ಯಾಲ್ಯೂಸ್ ಏನಿದೆ ಅದರಿಂದ ನನಗೆ ಒಂದು ನಾನು ಇವರ ತರ ಆಗಬೇಕು ನಾನು ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಮತ್ತೆ ಸೋ ನಾನು ಒಂದು ಶಿಕ್ಷಕಿ ಆಗಬೇಕು ಅನ್ನೋ ಒಂದು ಆಸೆ ಅಲ್ಲಿ ನೋಡ್ಬೇಕು ಓಕೆ ಅಕ್ಕ ಹೇಗಿದ್ರು ನಿಮ್ಮಂದ್ರೆ ನೀವು ಚಿತ್ರ ಬಿಡಿಸ್ತೀರಿ ಎಲ್ಲ ಮಾಡ್ತೀರಿ ಅಕ್ಕನ ಆಸಕ್ತಿಗಳು ನಿಮಗೆ ಏನಾದರೂ ಸ್ವಲ್ಪ ಸಂಘರ್ಷಗಳು ಅವಳು ಆಸಕ್ತಿ ಬೇರೆ ಅಥವಾ ನೀವೇನು ಚಿತ್ರ ಬಿಡಿಸ್ತೀರಿ ಅವಳು ಇಷ್ಟ ಮಾಡೋದು ಇಲ್ಲ ಆತರ ಏನಿರಲಿಲ್ಲ ಅವಳು ಆಕ್ಚುಲಿ ಸ್ಟಡಿ ವೈಸ್ ತುಂಬಾ ಬ್ರಿಲಿಯಂಟ್ ಅವಳು ಅಂಡ್ ಪ್ಲಸ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇದ್ಲು ಅವಳು ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ಲು ಅವಳು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ಲು ಬಟ್ ಈಗ ನಂತರ ಕ್ಲಾಸ್ ಎಲ್ಲ ಹೋಗಲಿಲ್ಲ ಬಟ್ ಅವಳಷ್ಟಕ್ಕೆ ಅವಳು ಟ್ರೈ ಮಾಡ್ತಾ ಇದ್ಲು ಡ್ರಾಯಿಂಗ್ ಈಗ ಡ್ಯಾನ್ಸ್ ಮಾಡ್ತೀರಿ ಹೇಳಿದ್ರೆ ಮಾತಾಡೋದ್ರಲ್ಲಿ ಸಂಯೋಜನೆಗಳು ನೃತ್ಯ ಸಂಯೋಜನೆ ನೀವೇ ಮಾಡ್ತಿದ್ರಾ ಅಲ್ಲ ಐಡಿಯಾ ಡ್ಯಾನ್ಸ್ ಅಂದ್ರೆ ನಾನು ನಂದೊಂದು ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಬಿಎಡ್ ಗೆ ಜಾಯಿನ್ ಆಗುವ ಹಂತದಲ್ಲಿ ನನಗೆ ನಾನು ಒಂದು ಸಮ್ಮರ್ ಕ್ಯಾಂಪ್ ಗೆ ಸಮ್ಮರ್ ಕ್ಯಾಂಪ್ ಅಂತ ಒಂದಿತ್ತು ಈ ಉಡುಪಿ ಬ್ರಹ್ಮಗಿರಿಯಲ್ಲಿ ಬೇಸಿಗೆ ಶಿಬಿರ ಹೌದು ಅಲ್ಲಿ ಸ್ವಲ್ಪ ಇನ್ನೊಂದು ಒಂದೆರಡು ಕ್ಲಾಸ್ ಹಾಕಿ ಒಂದು ವರ್ಷ ಇದೊಂದು ಒಂದು ತಿಂಗಳಷ್ಟೇ ಒಂದು ಬರ್ತೀಯಾ ಅಂತ ಒಬ್ರು ಪರಿಚಯದವರು ಕೇಳಿದ್ರು ಹಾಗೆ ಆಯ್ತು ನೋಡುವ ನನಗೆ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆಕ್ಚುಲಿ ಸಮ್ಮರ್ ಕ್ಯಾಂಪ್ ಗೊತ್ತಿತ್ತು ಮಕ್ಕಳಂದ್ರೆ ಒಂದು ಖುಷಿ ಅಲ್ಲ ಮಕ್ಕಳನ್ನ ನೋಡ್ಕೊಂಡ್ರೆ ಆಯ್ತಲ್ಲ ಆಯ್ತು ಬರ್ತೇನಂತ ಹೇಳಿ ಅಲ್ಲಿ ನಂಗೆ ಈ ಡಾನ್ಸ್ ಸರ್ ಅವರು ವಸಂತ್ ಅಂತ ಅವರ ಪರಿಚಯ ಆಯ್ತು ಮತ್ತೆ ಅವ್ರು ಹೇಳಿದ್ರು ನಮ್ದೊಂದು ಡಾನ್ಸ್ ಕ್ಲಾಸ್ ಇದೆ ನೀವು ಬನ್ನಿ ನಾವೊಂದು ಗ್ರೂಪ್ ಮಾಡುವ ಆ ತರ ಮತ್ತೆ ನಾನು ಎಕ್ಸ್ಟ್ರೀಮ್ ಡಾನ್ಸ್ ಅಂತ ಒಂದು ಗ್ರೂಪ್ ಗೆ ಜಾಯಿನ್ ಆದ್ರೆ ಅಲ್ಲಿ ಮಂಜಿತ್ ಶೆಟ್ಟಿ ಮತ್ತೆ ವಸಂತ್ ಇವರಿಬ್ರು ಅವರು ಮೆಂಟರ್ಸ್ ಆಗಿದ್ರು ಡಾನ್ಸ್ ಮೆಂಟರ್ಸ್ ಸೊ ನಮ್ದೊಂದು ಗ್ರೂಪ್ ಇತ್ತು ನಾವು ಹೆಚ್ಚಿನ ಕಡೆ ಈ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ತುಮಕೂರಿಗೆ ಹೋದ್ವಿ ಹಾಸನಕ್ಕೆ ಹೋದ್ವಿ ಆಮೇಲೆ ಒಂದು ಜಿ ಟಿ ವಿಯಲ್ಲಿ ರಿಯಾಲಿಟಿ ಶೋ ಇತ್ತು ಹೈದರಾಬಾದ್ ಅಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ನಂಗೆ ನಾವು ಅಲ್ಲಿ ಹೋಗಿದ್ವಿ ಅದೊಂದು ಕೃತಿ ಸನಿಲ್ ಅಂತ ಒಂದು ಹುಡುಗಿ ಅವಳ ರಿಯಾಲಿಟಿ ಶೋ ನಡೀತಿತ್ತು ಅದರಲ್ಲಿ ಸೊ ಅವಳ ಜೊತೆ ನಾವು ಡಾನ್ಸರ್ಸ್ ಆಗಿ ನಾವು ಅಲ್ಲಿಗೆ ಹೋಗಿದ್ವಿ ಹೈದರಾಬಾದ್ಗೆ ಸೊ ಅದೊಂದು ಮೆಮರಿ ಇದೆ ಹಾಗೆ ಇನ್ನು ಕೆಲವು ಕಡೆ ಈಗ ನೀವು ಒಂದು ಡ್ಯಾನ್ಸಿನ ಒಂದು ಉಲ್ಲೇಖ ಮಾಡಿದ್ರಿ ಸೊ ಆರಂಭದಲ್ಲಿ ಇವರು ನಿಮ್ಮದೇ ಐಡಿಯಾಗಳು ಇರ್ತವೆ ಅವರ ಡ್ಯಾನ್ಸಿನ ಒಂದು ಐಡಿಯಾಗಳು ಇರ್ತವೆ ನಾನು ಆಗಾಗ್ಲೇ ಈಗ ಅಂದ್ರೆ ಒಂದು ಬಿಎಡ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದವಳು ಮತ್ತೆ ನಾನು ಟೀಚಿಂಗ್ ಪ್ರೊಫೆಷನ್ ಗೆ ಬಂದೆ ಸ್ಕೂಲ್ ಮಕ್ಕಳಿಗೆಲ್ಲ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಈ ಸಣ್ಣ ಪುಟ್ಟ ಪ್ರೋಗ್ರಾಮ್ ಗಳಿಗೆಲ್ಲ ಓನ್ ಆಗಿ ಸ್ವಲ್ಪ ಕೊರಿಯೋಗ್ರಫಿ ಮಾಡಿ ಮತ್ತೆ ಅವರ ಹೆಲ್ಪ್ ಕೂಡ ತಕೊಂಡು ಸರ್ಸ್ ಅವರನ್ನು ಕರ್ಸ್ಕೊಳ್ತಿದ್ದೆ ಸ್ಕೂಲ್ ಅಲ್ಲಿ ಅವರ ಹೆಲ್ಪ್ ತಕೊಂಡು ನಾನು ಸಹ ಸ್ವಲ್ಪ ಮಕ್ಕಳಿಗೆ ಕೊರಿಯೋಗ್ರಫಿ ಮಾಡಿ ಡಾನ್ಸ್ ಎಲ್ಲ ಹೇಳಿಕೊಟ್ಟು ನಾವು ಹೆಚ್ಚಾಗಿ ನಂಗೆ ಸೆಮಿ ಕ್ಲಾಸಿಕಲ್ ಡಾನ್ಸಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಈ ಪೌರಾಣಿಕ ಹಿನ್ನೆಲೆಯ ಸ್ಟೋರಿಯನ್ನು ಇಟ್ಕೊಂಡು ಸೊ ನಂಗೆ ಜಾಸ್ತಿ ಆ ಇಂಟ್ರೆಸ್ಟ್ ಬಂದದ್ದು ನನ್ನ ಡಾನ್ಸ್ ಕ್ಲಾಸ್ ಇಂದಲೇ ನಂಗೆ ಆ ಡಾನ್ಸ್ ಫಾರ್ಮ್ಸ್ ತುಂಬಾ ಇಷ್ಟ ಆಗ್ತಾ ಇತ್ತು ನಾವು ಈಶ್ವರನ ಬಗ್ಗೆ ಮತ್ತೆ ಈ ಗಣಪತಿ ಈ ತರ ಮತ್ತೆ ಈ ಭಕ್ತ ಪ್ರಹ್ಲಾದ ಮೋಸ್ಟ್ಲಿ ನಂಗೆ ಈ ಆಕ್ಟಿಂಗ್ ಏನು ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಂದಾಗಿ ನಂಗೆ ಈ ತರ ಡಾನ್ಸ್ ಫಾರ್ಮ್ ಕೂಡ ಏನೋ ಅಲ್ಲಿ ಅಲ್ಲಿಗೆ ಕನೆಕ್ಟ್ ಆಯ್ತೋ ಏನೋ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ರೆಸ್ಪಾನ್ಸ್ ಹೇಗಿತ್ತು ಈ ಒಂದು ಪೌರಾಣಿಕ ನೀವೊಂದು ಮಾಡ್ತಾ ಇದ್ರಿ ಸೆಮಿ ಕ್ಲಾಸಿಕಲ್ ನೋಡಿದ್ರು ಚೆನ್ನಾಗಿತ್ತಮ್ಮ ಅಂತ ಹೇಳಿದ್ರು ಹೌದು ಅಂದ್ರೆ ನಾವು ಎಲ್ಲಿ ಎಲ್ಲ ಈ ಪರ್ಫಾರ್ಮೆನ್ಸ್ ಮತ್ತೆ ಕಾಂಪಿಟಿಷನ್ ಗೂ ಕೂಡ ನಾವು ಈ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದಲ್ಲಿ ವಿ ಹ್ಯಾವ್ ಬ್ಯಾಕ್ ದ ಪ್ರೈಸ್ ನಾವು ಪ್ರೈಸ್ ತಕೊಳ್ಳದೆ ಬರಲೇ ಇಲ್ಲ ಹೋದಲ್ಲಿ ಸೊ ಅದೊಂದು ಮತ್ತೆ ನಮ್ಮ ಸ್ಕೂಲಲ್ಲೂ ಕೂಡ ಈ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಮಕ್ಕಳಿಗೆ ಹೇಳಿಕೊಟ್ಟ ಅಲ್ಲೂ ಕೂಡ ಆ ಮಕ್ಕಳು ಪ್ರೈಸ್ ಇಟ್ಕೊಂಡು ಬಂದಿದ್ದಾರೆ ಅದೊಂದು ಖುಷಿಯ ವಿಚಾರ ಅಂದ್ರೆ ಎಲ್ಲ ಕಡೆ ಕೂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು ಈ ಸ್ಪರ್ಧೆಯಲ್ಲಿ ಹೇಳಿದ್ರೆ ಎಲ್ಲಿ ಕೂಡ ನಾವು ಬರಿಗೈಲಿ ಬಂದಿಲ್ಲ ಅಂತ ಹೇಳಿ ಸೊ ಬರಿಗೈಲಿ ಬರದೇ ಇರಬೇಕು ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ ಹಾರ್ಡ್ ವರ್ಕ್ ಅಥವಾ ಐಡಿಯಾಸ್ ದಟ್ಸ್ ಟ್ರೂ ಅಂದ್ರೆ ಮತ್ತೆ ಆ ಪ್ರಾಕ್ಟೀಸ್ ಇದೆ ಅಲ್ಲ ಯಾವಾಗ್ಲೂ ಒಂದು ಬರುದು ಆ ತರ ಅಲ್ಲ ಅವರು ಹೇಳಿರ್ತಾರೆ ಈಗ ವೆಡ್ನಸ್ಡೇ ಫ್ರೈಡೆ ಈ ತರ ಪ್ರಾಕ್ಟೀಸ್ ಇದೆ ಕಾಂಪಿಟಿಷನ್ ಇದೆ ಬನ್ನಿ ಅಂತ ಹೇಳಿದ್ಮೇಲೆ ವಿ ವೇರ್ ಪ್ರಾಂಪ್ಟ್ ನಾವು ಬರ್ತಿದ್ವಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸೊ ಆ ಪ್ರಾಕ್ಟೀಸ್ ಮತ್ತೆ ಆ ಡೆಡಿಕೇಶನ್ ಪ್ಲಸ್ ಅವರು ನಮ್ಮ ಡಾನ್ಸರ್ಸ್ ಅವರು ಮೆಂಟರ್ಸ್ ಏನು ಆ ಡೆಡಿಕೇಶನ್ ಇನ್ಪುಟ್ ಅದು ನಮ್ಮಲ್ಲಿ ಹಾಕಿದ್ರು ಆ ಇನ್ಬಿಲ್ಟ್ ಆ ಪರ್ಫಾರ್ಮ್ ಮಾಡುವ ರೀತಿ ಆ ಎಕ್ಸ್ಪ್ರೆಷನ್ ಆಮೇಲೆ ಕೋಆರ್ಡಿನೇಷನ್ ಅದೆಲ್ಲ ನಾವು ಸಿಂಕ್ರನೈಸ್ ಮಾಡಿಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಯಾವುದೇ ಒಂದು ನೃತ್ಯ ಯಶಸ್ಸಿಗೆ ಬಹಳ ಮುಖ್ಯವಾಗಿ ಎಲ್ಲ ಸಂಯೋಜನೆಗಳು ಎಫರ್ಟ್ ನೀವು ಹೇಳಿದಾಗೆ
ಒಂದು ಒಳ್ಳೆ ಅದ್ಭುತ ಕಲ್ಪನೆಯಿಂದ ಅದಕ್ಕೆ ಬಣ್ಣ ತುಂಬಿಕೊಂಡು ಮಾಡಲಿಕ್ಕೆ ಸಾಧ್ಯ. ಈ ರಂಗ ಭೂಮಿಯ ಒಂದು ಸಂಕಲ್ಪ ನಾಟಕದಲ್ಲೇ ಇದ್ರಿ, ಡ್ಯಾನ್ಸ್ ಅಲ್ಲಿ ಇದ್ರಿ, ಚದ್ಮವೇಷ ಮಾಡಿದ್ರೆಲ್ಲ ಸರಿ, ಈ ರಂಗಭೂಮಿಯೋಡ ನಾಟಕಗಳು ರಂಗಭೂಮಿ ಅಂದ್ರೆ ನಾನು ಒಂದು ಈ ಇತ್ತೀಚೆಗೆ ಒಂದು 3 ಇಯರ್ಸ್ ಆಯ್ತು ಒಂದು ಬೀಯಿಂಗ್ ಸೋಶಿಯಲ್ ಅನ್ನೋ ಒಂದು ಎನ್ಜಿಒ ಆರ್ಗನೈಸೇಷನ್ ಅದರಲ್ಲಿ ನಾನು ಮೆಂಬರ್ ಆಗಿ ಜಾಯಿನ್ ಆದೆ. ಸೊ ಅವರು ಏನಂದ್ರೆ ತುಂಬಾ ಈ ತುಂಬ ಸಾಧನೆ ಮಾಡಿದವರನ್ನು ಕರೆದು ಅವರ 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 ಲೈಫ್ ಹಿಸ್ಟ್ರಿ ಮಾತಾಡೋದು, ಅವರ ಅವರ ಕಷ್ಟ, ಅವರು ಹೇಗೆ ಅಚೀವ್ಮೆಂಟ್ ಮಾಡಿ ಸಾಧನೆ ಮಾಡಿದ್ರು ಆ ತರ ಎಲ್ಲ. ಅದೊಂದು ಪ್ರೋಗ್ರಾಮ್ ಇತ್ತು, ಇದು ಹೆಜ್ಜೆ ಗುರುತು, ಅವಿನಾಶ್ ಕಾಮತ್ ಹೆಜ್ಜೆ ಗುರುತು ಅನ್ನೋ ಪ್ರೋಗ್ರಾಮ್, ಅದನ್ನ ನೋಡಿ ಐ ವಾಸ್ ವೆರಿ ಇನ್ಸ್ಪೈರ್ಡ್. ನಾನು ಆಮೇಲೆ ನಾನು ಅವಿನಾಶ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ, ಹೇಳಿದೆ ನನಗೆ ಇದರಲ್ಲಿ ಮೆಂಬರ್ ಆಗಬೇಕು, ಈವನ್ ಐ ವಾಂಟ್ ಟು ಡೂ ಅಂದರೆ ಏನಾದರೂ ಒಂದು ಹೆಲ್ಪ್ ಸೊಸೈಟಿಗೆ ಮಾಡುವ ಥರ. ಐ ವಾಸ್ ವೆರಿ ಹ್ಯಾಪಿ, ಅವನು ಶ್ಯೂರ್ ನೀವು ಬನ್ನಿ ಅಂತ. ಮತ್ತೆ ಇನ್ನು ಒಂದು ಎರಡು ಮೂರು ಪ್ರೋಗ್ರಾಮ್ ನಾನು ಅಟೆಂಡ್ ಆದೆ, ಹೆಜ್ಜೆ ಗುರುತು, ಸಾಲು ಮರದ ತಿಮ್ಮಕ್ಕ, ಮತ್ತು ಮಂಜಮ್ಮ ಜೋಗತಿ ಇವರು, ಈ ಥರ ಎಲ್ಲ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಆದೆ. ಆಮೇಲೆ ನಮ್ಮದೇ ಒಂದು ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು ಆ ಗ್ರೂಪಿಂದ. ಜ್ಯೋತಿ ಸಾಮಂತ್ ಅಂತ ಒಬ್ಬರು, ಅವರು ಈ ಹಂಚಿಕಲಿ ಅನ್ನುವ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ನಾವು ನಮ್ಮ ಕೈಯಲ್ಲಾದಷ್ಟು ಒಂದು ಹೆಲ್ಪ್ ಮಾಡುವಂಥದ್ದು ಬಡವರಿಗೆ. ಆಮೇಲೆ ಅಲ್ಲಿಂದ ಒಂದೊಂದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆಮೇಲೆ ಈ ಕೂತು ಮಾತಾಡುವ ಅಂತ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ಅದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಅದು ಅವರ ಸಾಧನೆಗಳನ್ನು ಕೇಳೋದು, ಆ ಇನ್ಸ್ಪಿರೇಷನ್ ಇದೆ ಅಲ್ಲ, ನಾವು ಮಾಡದಿದ್ರು ಇನ್ನೊಬ್ಬರಿಂದ ನಾವು ಒಂದು ಇನ್ಸ್ಪೈರ್ ಆಗುವಂತದ್ದು, ದಟ್ ಇಸ್ ಆ ಫೀಲ್ ಅಂತಾರ ಡಿಫ್ರೆಂಟ್. ಮೇಡಮ್, ನೀವು ಹೇಳಿದ ಹಾಗೆ ಎಷ್ಟೋ ನಮಗೆ ಇನ್ನೊಬ್ಬರಿಂದ ಪ್ರೇರಣೆ ಸಿಗ್ತದೆ. ನೀವು ಹೇಳಿದ ಬೇರೆ ಬೇರೆ ಹೆಜ್ಜೆ ಗುರುತಿರ್ಬೋದು, ಅಭಿಯಾನಗಳಿರ್ಬೋದು, ಅಥವಾ ನಮ್ಮದೇ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಒಂದು ಸ್ಫೂರ್ತಿಯನ್ನು ಅಥವಾ ಒಂದು ಪ್ರೇರಣೆಯನ್ನು ನೀಡಲಿಕ್ಕೆ ಸಾಧ್ಯ ಇದೆ. ನೀವು ಬಹುಶಃ ಅದೇ ರೀತಿಯಲ್ಲಿ ಒಂದು ಬದುಕನ್ನು ತೋರಿಸಿಕೊಂಡು ರಂಗಭೂಮಿಯ ಚಟುವಟಿಕೆ ಅದೇ ಹೇಳಿಕ್ ಬಂದೆ ನಾನು. ಈ ಬೀಯಿಂಗ್ ಸೋಷಿಯಲ್ ಟೀಮ್ ಅಲ್ಲಿ ನಂಗೆ ಇವರು ರವಿರಾಜ್ ಹೆಚ್ ಪಿ ಅವರು ಪರಿಚಯ ಆದ್ರು. ಆಮೇಲೆ ಅವರು ನನ್ನ ಹತ್ರ, ಅವರಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ನಾನು ಡಾನ್ಸ್ ಮಾಡ್ತೇನೆ, ಡಾನ್ಸ್ ಕೊರಿಯೋಗ್ರಫಿ ಮಾಡ್ತೇನೆ ಅಂತ. ಆಮೇಲೆ ನನ್ನ ಹತ್ರ ಕೇಳಿದ್ರು, ನಾನೊಂದು ಮಕ್ಕಳ ನಾಟಕ, ಈಗ ಮಕ್ಕಳದ್ದು ಹೇಳಿದ ಕೂಡಲೇ ನನಗೆ ಖುಷಿ ಆಯ್ತು. ಹೌದು, ಮಕ್ಕಳ ನಾಟಕ ಮಾಡ್ತಾ ಇದ್ದೇನೆ, ಮಾರಿಕಳೆ ಅನ್ನೋ ಒಂದು ನಾಟಕ ಅವರು ನಿರ್ದೇಶನ ಮಾಡಿದ್ರು ಇತ್ತೀಚೆಗೆ. ಹೇಳಿದ್ರು, ಮೇಡಮ್ ನೀವು ಮಕ್ಕಳಿಗೆ ಸ್ವಲ್ಪ ಈ ಕೈಕಾಲಲ್ಲಿ ಅಲ್ಲಾಡಿಸಿದ್ರು ಸಾಕು, ಒಂದು ಸ್ವಲ್ಪ ಡಾನ್ಸ್ ಹೇಳಿ ಕೊಡ್ಬೋದಾ ಅಂತ ಕೇಳಿದ್ರು. ನಾನು ಖುಷಿಯಲ್ಲಿ ಒಪ್ಕೊಂಡೆ ನಾನು, ಸರ್ ಆಯ್ತು ಸರ್ ನಾನು ಬರ್ತೇನೆ ಮಕ್ಕಳಿಗೆ ಹೇಳಿಕೊಡ್ತೇನೆ ಅಂತ ಹೇಳಿ ಮತ್ತೆ ಅಲ್ಲಿ ನನಗೆ ಈ ಥರ ಕಾಂಟ್ಯಾಕ್ಟ್ ಆಯಿತು ಸರ್ ಹತ್ರ. ಮತ್ತೆ ನಾನು ಈ ಈ ಮಾರಿಕಳ್ಳೆ ನಾಟಕ, ಅದು ಪ್ಯೂರ್ಲಿ ಡಾನ್ಸ್ ಬೇಸ್ಡ್ ಡ್ರಾಮಾ ಅದು. ಸೊ ಅದು ಚೆನ್ನಾಗಿ ಮೂಡಿ ಬಂತು, ಮಕ್ಕಳು ಅವ್ರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಒಳ್ಳೆಯದೇ ಡಾನ್ಸ್ ಪರ್ಫಾರ್ಮೆನ್ಸ್ ಆಗಲಿ, ಈ ಡೈಲಾಗ್ ಡೆಲಿವರಿ, ಈ ಮ್ಯೂಸಿಕ್ ಕೂಡ, ಈ ಗೀತ ಇವರು ಗೀತಮ್ ಗಿರೀಶ್ ಅಂತ, ಪ್ರೀತಮ್ ಗಿರೀಶ್, ಗೀತಮ್ ಗಿರೀಶ್, ಗೀತಮ್ ಗಿರೀಶ್ ಯಾರೊಬ್ಬರಿದ್ದಾರೆ ಅವ್ರು ಇವರು ನಂಗೆ. ಹೌದು ಸರ್, ಅವರಿಗೆ ಗೀತಮ್ ಗಿರೀಶ್ ಇರ್ಬೇಕಂತಾರೆ. ಹೌದು, ಅವರು ಬೇಜಾರು ಮಾಡ್ಕೊಳ್ಳಲ್ಲ ಹೇಳ್ತಾರೆ. ಇಲ್ಲ ಇಲ್ಲ ಸರ್, ಸಾರಿ, ಇಲ್ಲ, ಅವರು ಮ್ಯೂಸಿಕ್ ಡೈರೆಕ್ಷನ್ ಅವರದ್ದಿತ್ತು. ಆ ಮ್ಯೂಸಿಕ್ ಕೂಡ ಹಾಗೆ ಏನು ಕಷ್ಟ ಅನ್ನಿಸ್ಲಿಲ್ಲ ನನಗೆ ಆ ಮಕ್ಕಳಿಗೆ ಕೊರಿಯೋಗ್ರಫಿ ಮಾಡೋದ್ರಲ್ಲಿ. ಸೊ ಮಕ್ಕಳು ಒಳ್ಳೆ ರೆಸ್ಪಾಂಡ್ ಮಾಡಿದ್ರು. ಸೊ ದಟ್ ವಾಸ್ ಅ ವೆರಿ ಗುಡ್ ಟೀಮ್. ಸೊ ಹಾಗೆ ನನಗೆ ಇನ್ನು ಏನಾದರೂ ಒಂದು ಮಾಡುವ ರಂಗಭೂಮಿಯಲ್ಲಿ ಅಂತ ಅನಿಸ್ತು. ಪುನಃ ಹಿಂದಕ್ಕೆ ಹೈದರಾಬಾದ್ ಹೋಗುವಂತ ನೆನಪು. ಸೊ ಹೈದರಾಬಾದ್ ಅಲ್ಲಿ ನೀವು ಡ್ಯಾನ್ಸಿನ ಕ್ಷಣಗಳು ನೆನಪಿಸ್ಕೊಳ್ತೇನೆ. ಹೈದರಾಬಾದ್ ಅಲ್ಲಿ ಅದು ನಮಗೆ ಕೊಟ್ಟ ಕಾನ್ಸೆಪ್ಟ್ ಅಲ್ಲಿ ಇದು ನಾವು ಯಕ್ಷಗಾನ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಸೊ ಅದು ಒಂದು ವೆರಿ ಹ್ಯಾಪಿ, ನಮ್ಮ ಈ ಕಲೆ, ನಮ್ಮ ಗಂಡು ಕಲೆ ಯಕ್ಷಗಾನ, ನಮ್ಮ ಊರಿನ ಕಲೆಯನ್ನು ನಾವು ಹೈದರಾಬಾದ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋದಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್. ಸೊ ಆ ಅದು ಆ ಬಣ್ಣ ಹಚ್ಚೋದು, ಆಲ್ರೆಡಿ ಒಂದು ಎರಡು ಮೂರು ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ವಿ ಊರಲ್ಲಿ, ಬಟ್ ಸ್ಟಿಲ್ ಆ ಒಂದು ವೇಷ ಹಾಕುದು, ಆ ಯಕ್ಷಗಾನದ ಕಾಸ್ಟ್ಯೂಮ್ ಅಷ್ಟು ಕಲರ್ಫುಲ್, ಅದನ್ನ ನೋಡ್ಲಿಕ್ಕೆ ಒಂದು ಚಂದ. ಸೊ ಆಮೇಲೆ ಆ ಡಾನ್ಸ್ ಕೂಡ ಸ್ವಲ್ಪ ವೆಯ್ಟ್ ಎಲ್ಲ ಇತ್ತು ಆ ಥರ, ಬಟ್ ಸ್ಟಿಲ್ ಅದು ಒಂದು ಫುಲ್ ಆಫ್ ಎನರ್ಜಿ ಹಾಕಬೇಕು, ನಾವು ಹಾಕಿದ ವೇಟ್ಗಿಂತಲೂ ಜಾಸ್ತಿ, ನಾವಂದರೆ ನಾರ್ಮಲ್ ಡ್ಯಾನ್ಸ್ ಮಾಡುವ ಎನರ್ಜಿಗಿಂತಲೂ ಯಕ್ಷಗಾನ ಡ್ರೆಸ್ ಹಾಕಿದರೆ ಅದಕ್ಕೆ ಮೋರ್. ಹೌದು, ಈ ಮುಖವೇ ಒಂದು ಇದೆ. ಹೌದು, ಆಮೇಲೆ ಒಂದು ವೆಯ್ಟ್ ಇರ್ತದಲ್ಲ, ತಲೆ ಕಿರೀಟ, ಕೇದಗೆ, ಬೇರೆ ಬೇರೆ ಬಟ್ಟೆಗಳು. ಹೌದು, ಹೌದು, ಇದ್ದ ಎಫರ್ಟ್ಗಿಂತ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಕುಣಿಬೇಕಿತ್ತು, ಅದೊಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ನಮಗೆ. ಒಂದು ಅಲ್ಲಿ ಒಂದು ಅಲ್ಲಿ ಕೂಡ ಒಂದು ಗಮನ ಸೆಳೆದ್ರೆ.
ಈಗ ಈ ನೃತ್ಯ ಸಂಯೋಜನೆಗೂ ರಂಗ ನೃತ್ಯ ಸಂಯೋಜನೆ ಬೇರೆ ಇಲ್ಲಿ ನೀವು ಏನು ಬೇಕಾದರೂ ಡ್ಯಾನ್ಸ್ ಮಾಡಿದ್ರೆ ರಂಗಭೂಮಿಯಲ್ಲಿ ರಂಗ ನೃತ್ಯ ಸಂಯೋಜನೆ ಬಹಳ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಂದ್ರೆ ಕಾನ್ಸೆಪ್ಟ್ ಪ್ರಕಾರ ಹೋಗ್ತಿದ್ವಿ ಈಗ ಕಂಟೆಂಪರರಿ ಆದ್ರೆ ಸೆಮಿ ಕ್ಲಾಸಿಕಲ್ ಆದ್ರೆ ಕ್ಲಾಸಿಕಲ್ ಆದ್ರೆ ಆ ತರ ಹೋಗ್ತಿದ್ವಿ ಇಲ್ಲಿ ಡ್ರಾಮಕ್ಕೆ ಜೀವ ತುಂಬಬೇಕಲ್ವಾ ಡ್ಯಾನ್ಸ್ ಅಂದ್ರೆ ಡೈಲಾಗ್ ಡೆಲಿವರಿಗೆ ಡ್ರಾಮಕ್ಕೆ ಜೀವ ತುಂಬಬೇಕು ಅವರಿಗೆ ಡ್ಯಾನ್ಸ್ ಜೊತೆ ಎಕ್ಸ್ಪ್ರೆಷನ್ ಹೇಳಿ ಕೊಡಬೇಕು ಆಮೇಲೆ ಸ್ಟೆಪ್ಸ್ ಅದಕ್ಕೆ ಸಿಂಕ್ ಆಗಬೇಕು ಆ ತರ ಅದು ಸ್ವಲ್ಪ ಇನ್ನೊಂದು ಒಂತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಆ ಮಕ್ಕಳ ಜೊತೆ ಬೆರ್ತು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೇನೆ ನಾನು ಅಂಡ್ ಬಿಎಡ್ ಅಲ್ಲಿ ನಾನು ಆಕ್ಚುಲಿ ಗೋಲ್ಡ್ ಮೆಡಲಿಸ್ಟ್ ಮಂಗಳೂರು ಯೂನಿವರ್ಸಿಟಿ ಅಲ್ಲಿ ಹೌದು ಗೋಲ್ಡ್ ಮೆಡಲ್ ತಕೊಂಡಿದ್ದೆ ಹಾಗಾಗಿ ಅದೊಂದು ಅಚೀವ್ಮೆಂಟ್ ನನ್ನ ತಂದೆ ತಾಯಿಗೆ ಒಂದು ಖುಷಿಯ ವಿಷಯ ಹೇಗಪ್ಪ ಗೋಲ್ಡ್ ಮೆಡಲ್ ತಕೊಂಡ್ರು ಇಷ್ಟೆಲ್ಲ ಅಂದ್ರೆ ಕೆಲವರು ಹೇಳ್ತಾರೆ ಬರೀ ಓದೋದು ಮಾತ್ರ ಅಂತ ಹೇಳ್ತಾರೆ ನೀವು ಹಾಗಲ್ಲ ಅಲ್ಲಿ ಪೇಂಟಿಂಗ್ ಮಾಡ್ತಿದ್ರಿ ಡ್ಯಾನ್ಸ್ ಹೋಗ್ತಾ ಇದ್ರಿ ಇವೆಲ್ಲವನ್ನ ಮಾಡ್ಕೊಂಡು ಆಮೇಲೆ ಬೇಡಲ್ಲಿ ಕೊಟ್ಟು ದೊಡ್ಡ ಗ್ರೇಟ್ ಅಲ್ವಾ ಸರ್ ಹೌದು ಅದು ಅಂದ್ರೆ ನಂಗೊಂದು ಆಸೆ ಇತ್ತು ಒಂದು ಅಕ್ಕನ ತರ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅವಳು ಕೂಡ ಕಾಲೇಜ್ ಲೆವೆಲ್ ಅಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಗೊಂದು ಗೋಲ್ಡ್ ಮೆಡಲ್ ತಗೊಂಡಿದ್ಲು ಸೊ ನಂಗೂ ಅದೊಂದು ಏನೋ ಒಂದು ಗೊತ್ತಿಲ್ಲ ಆಸೆ ಇತ್ತು ಆಮೇಲೆ ಬಿ ಎಡ್ ಅಲ್ಲಿ ನಾನು ಹಾಗೇನು ಅನಿಸ್ಲಿಲ್ಲ ನಾನೊಂದು ರ್ಯಾಂಕ್ ಬರುವ ಒಂದು ಮಟ್ಟಿಗೆ ಬರ್ತೇನೆ ಅನ್ನೋ ಒಂದು ಇದು ಏನು ಇರಲಿಲ್ಲ ಬಟ್ ಅವ್ರು ಕೊಟ್ಟ ಟಾಸ್ಕ್ ಈ ಟೀಚಿಂಗ್ ಪ್ರಾಕ್ಟೀಸ್ ಆಗಲಿ ಏನೇ ಆಗಲಿ ಬಸ್ ಇವರು ಲೆಕ್ಚರರ್ಸ್ ದೇ ಆರ್ ದ ಬೆಸ್ಟ್ ನಾನು ಇಲ್ಲಿ ಟಿ ಎಂ ಎ ಪೈ ಕಾಲೇಜ್ ಅಲ್ಲಿ ಬಿ ಎಡ್ ಮಾಡಿರೋದು ಮಹಾಬಲೇಶ್ವರ ಹೌದು ಅವರು ಅಲ್ಟಿಮೇಟ್ ಅವ್ರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ಅವರು ನಾನೀಗೊಂದು ಎಕ್ಸಾಮ್ಸ್ ಅಲ್ಲೆಲ್ಲ ಆನ್ಸರ್ಸ್ ಎಲ್ಲ ಬರೆದ್ರು ಅವರು ಕರೆದು ಕೇಳೋರು ನಿನ್ನ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅವ್ರಿಗೆ ಏನೋ ಒಂದು ಖುಷಿ ಕರೆದು ಈಗೀಗ ಪ್ರೋತ್ಸಾಹ ಮಾಡು ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಇನ್ನೂ ಇಂಪ್ರೂವ್ ಮಾಡ್ಕೊ ಇಂಟ್ರೊಡಕ್ಷನ್ ಆತರ ಒಂದು ಕನ್ಕ್ಲೂಷನ್ ಬರೆಯೋದು ಎಲ್ಲ ಹೇಳಿ ಕೊಡ್ತಾ ಇದ್ರು ಸೊ ದಟ್ ಹೆಲ್ಪ್ ಮೀ ಅಲಾಟ್ ಪ್ಲಸ್ ಇವ್ ಲೆಕ್ಚರರ್ಸ್ ಕೂಡ ದೇವ್ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅವರು ಈ ಪ್ರಾಜೆಕ್ಟ್ಸ್ ಆಗ್ಲಿ ಆಮೇಲೆ ಅಸೈನ್ಮೆಂಟ್ಸ್ ತುಂಬಾ ಬರೆಯುದು ಬಿ ಎಡ್ ಅಂದ್ರೆ ಅಸೈನ್ಮೆಂಟ್ ಬರೆಯುವುದೇ ಬರೆಯುದು ಹತ್ತು ತಿಂಗಳ ಒಂದು ಕೋರ್ಸ್ ಅದು ಬಟ್ ಹೇಗೆ ಮುಗೀತು ಅನ್ನೋ ಒಂದು ಹಂತಕ್ಕೆ ಬಂದಿದ್ವಿ ಲಾಸ್ಟ್ಗೆ ನಾವು ಅಂದ್ರೆ ಅಷ್ಟು ನಾನು ರಿಯಲಿ ಹೇಳ್ತೇನೆ ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ ನನ್ನ ಬಿ ಎಡ್ ಕಾಲೇಜಿನ ಆ ಡೇಸ್ ಪ್ಲಸ್ ಅದರೊಟ್ಟಿಗೆ ಕಲ್ಚರಲ್ ಕೂಡ ನಾನು ಮಾಡಿಕೊಂಡು ಅಂದ್ರೆ ಅದೆಲ್ಲವನ್ನು ಸರಿದೂಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ಎಷ್ಟೋ ಜನ ನೀವು ಹೇಳಿದ ಹಾಗೆ ಅದೆಲ್ಲರೂ ಹೇಳ್ತಾರೆ ಬರೀ ನೀವು ಗೋಲ್ಡ್ ಮೆಡಲ್ ಹೇಳಿದ್ರಿ ಎಲ್ಲವನ್ನ ಒತ್ತಡವನ್ನು ಸಹಿಸಿಕೊಂಡು ಹೋಗ್ಬೇಕೆಂಬುದೇ ನಮ್ಮಲ್ಲಿ ಹಾಗಿಲ್ಲ ಒಂದೇ ಒಂದು ಪಿ ಯು ಸಿ ಅಂತವ್ರಿಗೆ ಅದೆಲ್ಲ ಬಿಡುಮ ಓನ್ಲಿ ನಿನ್ನ ಮಾರ್ಕ್ ಇನ್ ಮುಂದೆ ನಿಮ್ದು ಡ್ಯಾನ್ಸ್ ಮುಗೀತು ಇದೆಲ್ಲ ಮುಗಿಯಿತು ಅಂತ ಹೇಳ್ತಾರೆ ನೀವು ಹಾಗಾಗಲ್ಲ ಅದನ್ನು ಕೂಡ ತೊಡಗಿಸಿಕೊಂಡು ಬಹುಶಃ ನಿಮಗೆ ಮನೆಯವರು ತಂದೆ ತಾಯಿ ತುಂಬಾ ಈ ಅಕಾಡೆಮಿಕ್ಸ್ ಕಡೆಗೆ ಅಪ್ಪ ಸ್ವಲ್ಪ ಈ ಕಲ್ಚರಲ್ ತುಂಬಾ ಪ್ರೋತ್ಸಾಹ ಕೊಡೋದು ಅಮ್ಮನಿಗೆ ಅಂದ್ರೆ ನೀನು ಕಲಿಯೋದ್ರಲ್ಲಿ ಹಿಂದೆ ಇರಬಾರ್ದು ಆ ತರ ಬಟ್ ನಂಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಐ ಹ್ಯಾವ್ ಮೇಡ್ ದೆಮ್ ಅಂದ್ರೆ ದೇ ಆರ್ ಪ್ರೌಡ್ ಆಫ್ ಮೀ ಆ ಒಂದು ಬಿ ಎಡ್ ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿ ಆಮೇಲೆ ನನ್ನ ಮಾವಂದಿರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಟಡಿ ವೈಸ್ ಅಲ್ಲಿ ಅಂದ್ರೆ ಅಪ್ಪ ಒಬ್ಬರೇ ಕೆಲಸ ಮಾಡ್ತಿದ್ರು ಅಮ್ಮ ಹೌಸ್ ವೈಫ್ ಆಗಿದ್ರು ಸೊ ಮಾವಂದ್ರು ಕೂಡ ಸ್ವಲ್ಪ ನಮಗೆ ಈ ನಮ್ದು ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅವರನ್ನು ನಾನು ಗೋಲ್ಡ್ ಮೆಡಲ್ ತೆಗೆದುಕೊಂಡ ಕ್ಷಣಗಳು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇತ್ತು ಅಲ್ಲಿ ಅಂದ್ರೆ ರಿಸರ್ವ್ ಮಾಡಿಟ್ಟಿದ್ರು ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಹೇಗೆ ಟ್ರೀಟ್ ಮಾಡ್ತಾರಪ್ಪ ಹೇಗೆ ಇರ್ತದೆ ಒಂದು ವೈಟ್ ಡ್ರೆಸ್ ಹಾಕ್ಲಿಕ್ಕೆ ಒಂದು ನೋಟಿಸ್ ಬಂದಿತ್ತು ವೈಟ್ ಡ್ರೆಸ್ ಹಾಕೊಂಡು ಬರ್ಬೇಕು ನೀವು ಅಂತ ಆಮೇಲೆ ನಾವು ಹೋಗಿ ನಾನು ಅಮ್ಮ ಅಪ್ಪ ನಾವು ಹೋಗಿದ್ವಿ ಮಂಗಳೂರು ಯೂನಿವರ್ಸಿಟಿಗೆ ಅಲ್ಲಿ ರಿಸರ್ವ್ ಮಾಡಿಟ್ಟಿದ್ರು ಈ ಗೋಲ್ಡ್ ಮೆಡಲ್ ಅದೊಂದು ಒಂದು ನೋಡಿ ನಂಗೆ ಏನೋ ಒಂಥರ ಏನೋ ಒಂಥರ ಖುಷಿಯ ನಂಗೆ ಅದು ಐ ಕೆನಾಟ್ ಎಕ್ಸ್ಪ್ಲೇನ್ ಆ ತರ ಒಂದು ಫೀಲಿಂಗ್ ಆಯ್ತು ನಂಗೆ ಅದೊಂಥರ ಅಪ್ಪ ಅಮ್ಮನನ್ನು ನೋಡಿ ಸತ್ಯ ನಾನು ಇಷ್ಟು ಸಾಧನೆ ಮಾಡಿದೆ ಅದೊಂದು ಕಣ್ಣಿ ಒಂಥರ ಆ ಒಂದು ಕಣ್ಣಂಚಿನಲ್ಲಿ ನನಗೆ ಒಂದು ನೀರು ತುಂಬಿ ಬಂತು ಆಮೇಲೆ ಮತ್ತೆ ಅಲ್ಲಿ ಸ್ಟೇಜ್ ಅಲ್ಲಿ ಕರೆದ್ರು ಅದು ಜಸ್ಟ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಹೋಗಿ ಆ ಗವರ್ನರ್ ಆಫ್ ಕರ್ನಾಟಕ ಅವರ ಕೈಯಲ್ಲಿ ಆ ಮೆಡಲ್ ಅನ್ನು ರಿಸೀವ್ ಮಾಡುದಂದ್ರೆ ಐ ವಾಸ್ ಲೈಕ್ ತುಂಬಾ ಪುಣ್ಯ ಮಾಡಿದೇನೋ ಅಂತ ನಂಗೆ ತುಂಬಾ ಅನಿಸ್ತು ಆಮೇಲೆ ದೆನ್ ವಿ ಕೇಮ್ ಬ್ಯಾಕ್ ತುಂಬಾ ಫೋಟೋ ಎಲ್ಲ ಹೊಡ್ಕೊಂಡ್ವಿ ನಾವು ಅಲ್ಲಿ ಅಪ್ಪ ಅಮ್ಮ ಜೊತೆ ಎಲ್ಲ ತುಂಬಾ ಫೋಟೋ ಎಲ್ಲ ಮಾಡಿದ್ವಿ ಆಮೇಲೆ ಇದನ್ನು ಫ್ರೇಮ್ ಮಾಡಿ ಇಟ್ಟಿದ್ದೇವೆ ಈಗ ಖಂಡಿತ ನೀವು ಶಿಕ್ಷಕರಾದ ಮೇಲೆ
ಮಕ್ಕಳನ್ನ ಕಂಡ ಹಾಗೆ ಅನಿಸುತ್ತದೆ ನಾನು ಈಗ ನೀವು ಚಾನೆಲ್ ಬಂದಿದ್ದೀರಿ ಹಾಗೆ ಎಲ್ಲ ಮಾಡ್ಕೊಂಡು ಬಂದ್ರಿ ಹೌದು ಇವತ್ತಿನ ಮಕ್ಕಳನ್ನ ಕಂಡ ಹಾಗೆ ನಾನು ಇಲ್ಲಿ ಶಾರದಾ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಈಗ ಪ್ರೆಸೆಂಟ್ ಟೀಚ್ ಮಾಡ್ತಾ ಇದ್ದೇನೆ ಈಗ ಒಂದು 7 ಇಯರ್ಸ್ ಆಯ್ತು ಟೀಚ್ ಮಾಡಿ ಮಕ್ಕಳು ಅಂದ್ರೆ ಅದು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲೇ ಇರ್ತಾರೆ ಹೌದು ಅಲ್ಲೇ ಇರ್ತಾರೆ ಸೋ ದೇ ನೀಡ್ ಮೋರ್ ಕೇರ್ ಈ ಡೇ ಬೋರ್ಡರ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಅವರಿಗೆ ಜಾಸ್ತಿ ಕೇರ್ ಮತ್ತೆ ಅಫೆಕ್ಷನ್ ಬೇಕಾಗುತ್ತೆ ಅಂದ್ರೆ ಎಲ್ಲ ಪೇರೆಂಟ್ಸ್ ಅನ್ನು ಮನೆಯಲ್ಲೆಲ್ಲ ಬಿಟ್ಟು ಬಂದಿರ್ತಾರೆ ಮಕ್ಕಳು ಸೊ ಅವರಿಗೂ ಕೂಡ ಈ ನನ್ನ ಇದೇನಂದ್ರೆ ಅಕಾಡೆಮಿಕ್ಸ್ ಜೊತೆ ನಾನು ಹೇಗೆ ಇದ್ದೆ ಹಾಗೆ ಕಲ್ಚರಲ್ ಅಲ್ಲೂ ಕೂಡ ನೀವು ಮುಂದೆ ಬರಬೇಕು ಅಂತ ನಾನು ಅವರಿಗೆ ತುಂಬಾ ಇದು ಮಾಡ ಪ್ರೋತ್ಸಾಹ ಕೊಟ್ಟದ್ದುಂಟು ಸೊ ಈ ನಾನು ಹೇಳಿದಲ್ಲ ಆನ್ಯುವಲ್ ಡೇ ಆ ಥರ ಇದ್ದಾರೆ ಮಕ್ಕಳನ್ನೆಲ್ಲ ಒಟ್ಟಾಕಿಕೊಂಡು ಅವರಿಗೊಂದು ಡಾನ್ಸ್ ಕಲಿಸೋದು ಅವರು ನಮ್ಮ ಪ್ರಿನ್ಸಿಪಲ್ ಸರ್ ವಿದ್ಯಾವಂತ ಆಚಾರ್ಯ ಅವರು ತುಂಬ ಖುಷಿ ಪಡ್ತಾರೆ ಆ ಥರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅವರಿಗೊಂದು ಅವರಿಗೆ ಸಹ ತುಂಬ ಈ ಯಕ್ಷಗಾನ ಈ ಥರ ಡಾನ್ಸ್ ಈ ಕಲೆಗಳಲ್ಲೆಲ್ಲ ತುಂಬ ಆಸಕ್ತಿ ತುಂಬ ಅವರು ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ನೀನು ಮಾಡು ಕಲಿಸು ಮಕ್ಕಳಿಗೆ ಡಾನ್ಸ್ ಕಲಿಸು ಆ ಥರ ಪ್ರತಿಯೊಂದು ಫಂಕ್ಷನಲ್ಲೂ ಕರೆದು ಹೇಳೋದು ಈ ಸತಿ ನಿನ್ನ ಡಾನ್ಸ್ ಇಲ್ವಾ ಅಂತ ಆ ಥರ ಒಂದು ಪ್ರೋತ್ಸಾಹದಿಂದ ನಾನು ಈಗಲೂ ಮಕ್ಕಳಿಗೆ ಏನಾದರೂ ಒಂದು ಚಟುವಟಿಕೆ ಈಗ ರೀಸೆಂಟ್ಲಿ ನಾವು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇತ್ತು ಅಸ್ಸಾಮಲ್ಲಿ ಸೊ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ಅದೊಂದು ದೊಡ್ಡ ಜವಾಬ್ದಾರಿ ನಾನು ನಮ್ಮ ಪ್ರಿನ್ಸಿಪಲ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಇಲ್ಲ ಅವರು ನಂಬಿ ನನ್ನನ್ನು ಒಂದು 14 ಮಕ್ಕಳನ್ನು ಒಳ್ಳೆ ಮಕ್ಕಳು ನಮ್ಮ ಸ್ಕೂಲ್ ನವರು ಕಾರ್ಯಕ್ರಮ ಅಲ್ಲಿ ಅದು ನ್ಯಾಷನಲ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ ಅಂತ ಅಲ್ಲಿ ಕ್ಯಾಟಗರೀಸ್ ಇತ್ತು ಸೋಲೋ ಆಮೇಲೆ ಫೋಕ್ ಮತ್ತೆ ವೆಸ್ಟರ್ನ್ ಮತ್ತೆ ಸೆಮಿ ಕ್ಲಾಸಿಕಲ್ ಈ ತರ ಇತ್ತು ಕ್ಯಾಟಗರಿ ಸೊ ಎಲ್ಲಾ ಕ್ಯಾಟಗರೀಸ್ ಅಲ್ಲೂ ನಾವು ಮಕ್ಕಳನ್ನು ರೆಡಿ ಮಾಡಿ ಅಂದ್ರೆ ನಾನು ಹೇಳಿದಲ್ಲ ನಮ್ಮ ಮೆಂಟರ್ಸ್ ಡಾನ್ಸ್ ಮೆಂಟರ್ಸ್ ಅವರನ್ನೆಲ್ಲ ಕರೆಸಿ ಸ್ವಲ್ಪ ನ್ಯಾಷನಲ್ ಲೆವೆಲ್ ಅಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಬರಲಿ ಅಂತ ಇಬ್ಬರನ್ನು ಕರೆಸಿ ಅವರಿಗೆ ಟ್ರೈನಿಂಗ್ ಮಾಡಿಸಿ ಒಂದು 2-3 ಮಂತ್ಸ್ ಟ್ರೈನಿಂಗ್ ಕೊಟ್ಟಿದ್ದೇವೆ ಮಕ್ಕಳಿಗೆ ಡಾನ್ಸ್ ಅಂದ್ರೆ ಆ ಲೆವೆಲ್ಗೆ ಹೋಗ್ಬೇಕಲ್ಲ ಅವರು ಲಾಸ್ಟ್ ಇಯರ್ ಕೂಡ ಹೋಗಿದ್ರು ರಾಜಸ್ಥಾನ್ ಅಲ್ಲಿ ಹೋಗಿ ಒಂದೆರಡು ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಕೂಡ ತಕೊಂಡು ಬಂದಿದ್ರು ಸೊ ನೆಕ್ಸ್ಟ್ ಇಯರ್ ನಂಗೆ ಆ ಚಾನ್ಸ್ ಸಿಕ್ಕಿತ್ತು ನಾನು ನಮ್ಮ ಇವರು ಆರ್ಟ್ ಸರ್ ಅಂತ ಇದ್ರು ಪ್ರಕಾಶ್ ಅಂತ ಅವ್ರ ಜೊತೆ ಮಕ್ಕಳನ್ನು ಕರ್ಕೊಂಡು ಇದು ವಿಮಾನದಲ್ಲಿ ಪ್ರಯಾಣ ಅದೊಂದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ ಹೋಗಿ ಅಲ್ಲಿದು ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಮತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಈಸ್ಟರ್ನ್ ಇದಲ್ಲ ಅಲ್ಲಿದು ವೆದರ್ ಮಕ್ಕಳಿಗೆ ಸೂಟ್ ಆಗ್ತದ ಮಕ್ಕಳು ಹುಷಾರ್ ತಪ್ಪಿದ್ರೆ ಏನ್ ಮಾಡುದು ಕಾಂಪಿಟೇಷನ್ ಆ ತರದ ಒಂದು ಪ್ರೆಷರ್ ಅಲ್ಲಿ ನಾವು ಹೋಗಿ ಮುಗಿಸಿ ನಾವೊಂದು ಆಲ್ ಓವರ್ 6th ಪೊಸಿಷನ್ ಅಲ್ಲಿ ನಮ್ಗೆ ಇದು ಬಂತು ರ್ಯಾಂಕಿಂಗ್ ಸೊ ವಿ ಕೇಮ್ ಬ್ಯಾಕ್ ಅಷ್ಟು ಖುಷಿಯಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಅಂದ್ರೆ ಒಂದು ಏನೋ ಒಂದು ಡಿಫ್ರೆಂಟ್ ಆ ನಾರ್ತ್ ಗೆ ಹೋದದ್ದು ಸೌತ್ ನಿಂದ ನಾರ್ತ್ ಗೆ ಹೋದ ಒಂದು ಆ ಖುಷಿ ಇದೆ ಅಲ್ಲ ಅದು ಈಗಲೂ ಒಂದು ನೆನಪಿಗೆ ಬರ್ತಾ ಇರ್ತದೆ 7 ವರ್ಷಗಳ ಶಿಕ್ಷಣ ಒಂದು ಬೋಧನೆ ಅವಧಿಯಲ್ಲಿ ಟೀಚಿಂಗ್ ಅವಧಿಯಲ್ಲಿ ಬಹಳ ಮಹತ್ವ ಘಟನೆ ಆದ್ರು ಇದೊಂದು ಘಟನೆ ಸರಿ ಅಲ್ಲಿಗೆ ಹೋದ ಇಲ್ಲಿಂದ ಆ ಕಡೆಗೆ ಹೋದೊಂದು ಸರಿ ಬೇರೆ ಏನಾದ್ರು ನೀವು ಹೊಸ್ತನವನ್ನ ಮಾಡ್ಲಿಕ್ಕೆ ಸ್ಕೂಲಲ್ಲಿ ನಾನು ಪ್ರಯೋಗ ಮಾಡಿದ್ದುಂಟ ಇರಲಿ ಹೀಗೆ ನಿಮ್ಮ ಟೀಚಿಂಗ್ ಮೆಥಡ್ ಅಲ್ಲಿ ಇಲ್ಲೆಲ್ಲ ಸರಿ ಇದೆಲ್ಲ ಅಲ್ಲಿಗೆ ಮುಗಿದ್ಬಿಡ್ತದೆ ನಮ್ಮ ಬೇಡ ಮೆಥಡ್ ಬೇಡಿಗೆ ಸರಿ ಅದರ ನಂತರ ನಾವು ಹೊಸ್ತನ ಏನಾದರೂ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀವಿ ಹೊಸ್ತನ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ನಮ್ಗೆ ಟೀಚಿಂಗ್ ಗೆ ಬೇಕಾದ ಏಡ್ಸ್ ಎಲ್ಲ ಇದೆ ಮುಂಚೆ ಹಾಗೆ ನಾವು ಈ ಚಾರ್ಟ್ ಪ್ರಿಪರೇಷನ್ ಆಗ್ಲಿ ಮಾಡೆಲ್ ಮಾಡಿ ಕ್ಲಾಸ್ಗೆ ತಗೊಂಡು ಹೋಗುದು ಆ ತರದ ಒಂದು ಇದಿಲ್ಲ ಈಗ ಎಲ್ಲ ಡಿಜಿಟಲ್ ಬೋರ್ಡ್ ಸ್ಮಾರ್ಟ್ ಕ್ಲಾಸ್ ಟೀಚಿಂಗ್ ಆ ತರ ಎಲ್ಲ ಬಂದ್ಬಿಟ್ಟಿದೆ ಬಟ್ ಸ್ಟಿಲ್ ನಾನು ಕೆಮಿಸ್ಟ್ರಿ ಕಲಿಸ್ತೇನೆ ಮಕ್ಕಳಿಗೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಸೊ ಕೆಮಿಸ್ಟ್ರಿ ಕಲಿಸುವಾಗ ನನಗೆ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಮಕ್ಕಳಿಗೆ ಒಂದು ಆ ಒಂದು ಅಬ್ಸರ್ವೇಷನ್ ಇಂದ ಇರುವ ಕಲಿಕೆ ಇದೆ ಅಲ್ಲ ಅದು ನಾವು ಜಸ್ಟ್ ಬಾಯಿಂದ ಹೇಳಿ ಆ ಗ್ರಾಸ್ಪಿಂಗ್ ಬರುವುದಿಲ್ಲ ಸೊ ವೆರೆವರ್ ಐ ಗೆಟ್ ಚಾನ್ಸ್ ನಾನು ಈ ಕೆಮಿಕಲ್ಸ್ ಈ ಎಕ್ಸ್ಪೆರಿಮೆಂಟ್ಸ್ ಮಕ್ಕಳಿಗೆ ಮಾಡಿ ತೋರಿಸೋದು ಕ್ಲಾಸಿಗೆ ತಗೊಂಡು ಹೋಗ್ತಿದ್ದೆ ಸೊ ತಗೊಂಡೋಗಿ ಮಾಡಿ ತೋರಿಸೋದು ಈ ಮಕ್ಕಳಿಗೂ ತುಂಬಾ ಖುಷಿ ಆ ರಿಯಾಕ್ಷನ್ ಆಗೋದು ಆ ಗ್ಯಾಸ್ ಕಲರ್ ಆಫ್ ದ ಗ್ಯಾಸ್ ಆ ತರ ಎಲ್ಲ ನೋಡಿ ಮಕ್ಕಳಿಗೊಂದು ಇಂಟ್ರೆಸ್ಟ್ ಬೆಳೀತು ಮತ್ತೆ ಈಗ ಆಲ್ಮೋಸ್ಟ್ ಈಗ ನಾ ಹೈಸ್ಕೂಲ್ ಕಲಿಸುವ ಕಾರಣ 10th ಮಕ್ಕಳಿಗೆ ಪ್ರಾಕ್ಟಿಕಲ್ ಸಿಗ್ತದೆ ಸೊ ಲ್ಯಾಬ್ ಅಲ್ಲಿ ಅವರಿಗೆ ಕೊಡ್ತೇನೆ ಚಾನ್ಸ್ ನೀವು ಸ್ವಲ್ಪ ಮಾಡಿ ಅವರಿಗೆ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗ್ತದಲ್ಲ ಸೊ ಹಾಗೆ ಮಾಡ್ತಾ ಬಂದೆ ಸೊ ನೀವು ವಿದ್ಯಾರ್ಥಿಯಾಗಿ ಕಂಡ ಮಕ್ಕಳು
ಇವತ್ತಿನ ನೀವು ಕಾಣ್ತಿರೋ ಮಕ್ಕಳಲ್ಲಿ ಏನು ವ್ಯತ್ಯಾಸ? ಲಾಟ್ ಆಫ್ ಡಿಫರೆನ್ಸ್. ನಾವು ಒಂದು ಅಂದ್ರೆ ನಾವು ಟೀಚರ್ಸ್ ಗೆ ತುಂಬಾ ಹೆದರ್ತಿದ್ವಿ, ಮತ್ತೆ ಆ ಸ್ಟಾಫ್ ರೂಮ್ ಗೆ ಎಂಟರ್ ಆಗೋದು, ಪರ್ಮಿಷನ್ ಕೇಳಿ ಆ ಟೀಚರ್ಸ್ ಇದು ಮುಖ ನೋಡುವಾಗ್ಲೇ ಏನಪ್ಪ ಈಗ ಏನು ಕಾದಿದೆ ಅಂದ್ರೆ ಕರೆದ್ರೆ ಅವ್ರೇನಾದ್ರೂ ಕ್ಲಾಸ್ ಅಂದ್ರೆ ನಿನ್ನನ್ನು ಕರಿತಿದ್ದಾರೆ ಹೋಗು ಅಂತ ಹೇಳಿದ್ರೆ ಅದೊಂದು ಹೆದರಿಕೆಯಲ್ಲಿ ಹೋಗ್ತಿದ್ವಿ, ಏನಾಗ್ತದೇನೋ ಏನ್ ಹೇಳ್ತಾರೇನೋ. ಈಗಿನ ಮಕ್ಕಳಿಗೆ ಅದೇನು ಇಲ್ಲ, ಸೀದಾ ಬರ್ತಾರೆ, ವೆರಿ ಫ್ರೆಂಡ್ಲಿ. ಅದೊಂದು ಎನ್ವೈರನ್ಮೆಂಟ್ ಹಾಗೆ ಆಗಿಬಿಟ್ಟಿದೆ, ಏನು ಅವರಿಗೆ ಒಂದು ಭಯ ಇಲ್ಲ ಟೀಚರ್ ಆತರ ಏನಿಲ್ಲ, ಒಂದು ಫ್ರೆಂಡ್ಲಿ ಟಾಕ್ ಅವರಿಗೆ. ಬೇಕಾದ್ರೆ ಮ್ಯಾಮ್ ಸಾರಿ ಎಲ್ಲ 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 ವಿಷಯ ಮಾಡ್ಲೇಬೇಕು. ಮತ್ತೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಇದ್ರೆ ಬಂದು ಕೇಳುದುಂಟು, ಮ್ಯಾಮ್ ಇವತ್ತೇನು ನೀವು ಇದು ತುಂಬಾ ಏನೋ ಇದು ಓಲ್ಡ್ ಸಾರಿ ಉಟ್ಕೊಂಡು ಬಂದಿದ್ದೀರಿ ಆ ತರ ಎಲ್ಲ. ನಂಗೆ ಶಾಕ್ ಆಗುದು ಈ ಮಕ್ಕಳು ಬಂದು ಈ ತರ ಎಲ್ಲ ಮಾತಾಡ್ತಾರೆ. ಅಬ್ಸರ್ವೇಷನ್ ತುಂಬಾ ಮಾಡ್ತಾರೆ. ಹೌದೌದು. ಬಿ ಎಡ್ ಅಲ್ಲಿ ಗೋಲ್ಡ್ ಮೆಡಲ್ ಆಗಿದ್ದೀರಿ, ಈ ಶಿಕ್ಷಣದಲ್ಲಿ ಏನಾದರೂ ಒಂದು ನನ್ನದೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಏನಾದರೂ? ನಾನು ಅಂದ್ರೆ ಈಗ ಬಿ ಎಡ್ ಮಾಡಿ ಈಗ ಎಂ ಎಸ್ ಸಿ ಮುಗಿಸಿದ್ದೇನೆ. ನಂಗೊಂದು ಇನ್ನು ಸ್ವಲ್ಪ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಏನಾದರೂ ಒಂದು ಟೀಚಿಂಗ್ ಆ ತರ ಒಂದು ಟ್ರೈ ಮಾಡುವ ಅಂತ ಒಂದು ಇಂಟ್ರೆಸ್ಟ್ ಇದೆ, ನೋಡ್ಬೇಕು. ಮಾರಿ ಕಣಿವೆ ನಂತರದ ಏನಾದ್ರು? ಮಾರಿ ಕಳೆ ನಂತರದ ಈಗ ಸದ್ಯದಲ್ಲಿ ಯಾವ ಪ್ರಾಜೆಕ್ಟ್ಸ್ ಬಂದಿಲ್ಲ, ಬಟ್ ಸರ್ ಕೊಟ್ರೆ ನಾನು ಖಂಡಿತ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್. ಬಟ್ ಅವ್ರು ಅಂದ್ರೆ ಈಗ ಒಂದು ನಾಟಕ ಎಲ್ಲ ಅವರು ಪ್ರಿಪರೇಷನ್ ಮಾಡ್ತಾ ಇದ್ರು. ಸೊ ಹೇಳಿದ್ರು ಅವರು, ಪ್ರದೀಪ್ ಸರ್ ಕೂಡ ರಂಗಭೂಮಿ ಹೇಳಿದ್ರು, ನೀನು ಖಾಲಿ ಒಂದು ಟೀಚಿಂಗಿಗೆ ನೀನು ಫಿಟ್ ಅಲ್ಲ, ನೀನು ಸ್ವಲ್ಪ ಇಲ್ಲಿ ಕೂಡ ಬಂದು ಸ್ವಲ್ಪ ಆಕ್ಟಿಂಗ್ ಅದೆಲ್ಲ ಮಾಡು. ನೀನು ನಾ ಹೇಳಿದೆ ಸರ್ ನಂಗೆ ಟೈಮ್ ಇಲ್ಲ, ಅದೇ ನಂಗೆ ಮೇನ್ ಪ್ರಾಬ್ಲಮ್. ಈಗ ನಾ ಹೇಳಿದೆ ಅಲ್ಲ ರೆಸಿಡೆನ್ಶಿಯಲ್ ಸ್ಕೂಲ್ ಸಂಜೆ ನಮ್ಗೆ ಮಕ್ಕಳಿಗೆ ಸ್ಲೋ ಲರ್ನರ್ಸ್ ಗೆಲ್ಲ ಕೋಚಿಂಗ್ ಕ್ಲಾಸಸ್. ಹೌದು. ಸೊ ನಂಗೆ ಆ ಟೈಮ್ ಕೊಟ್ರೆ ನಮ್ ಫುಲ್ ಡೆಡಿಕೇಟೆಡ್ ಆಗಿ ನಾವು ಕೊಟ್ಟ ಒಂದು ರೋಲಿಗೆ ನಾವು ಜಸ್ಟಿಸ್ ಕೊಡ್ಬೇಕಾಗ್ತದೆ. ಒಮ್ಮೆ ಬರುದು ನೆಕ್ಸ್ಟ್ ಡೇ ಬರ್ಲಿಕ್ಕೆ ಆಗುದಿಲ್ಲ ಆ ತರ ಎಲ್ಲ ಮಾಡಿದ್ರೆ ಪಾಪ ಅವರಿಗೂ ಕೂಡ ಒಂದು ಪ್ರಾಬ್ಲಮ್ ಅಲ್ಲ, ಏನು ಇವಳು ಈ ತರ ಮಾಡ್ತಾಳೆ ಅಂತ. ಸೊ ನಾನು ಹೇಳ್ತಾ ಇದ್ದೆ ಸರ್ ನಂಗೆ ನನ್ನ ಟೈಮ್ ಈ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹಾಗೆ ನಂಗೆ ಬರ್ಲಿಕ್ಕೆ ಆಗುದಿಲ್ಲ. ಒಂದು ಸಣ್ಣ ಪುಟ್ಟ ಏನಾದರೂ ಇದ್ರೆ ಹೇಳಿ ಬಂದು ಮಾಡಿ ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಅಮ್ಮನ ಅಭಿಪ್ರಾಯ ಬಹಳ ಮುಖ್ಯ, ಯಾಕೆಂದ್ರೆ ಹೇಳಿದ್ರೆ ನಿಮಗೋಸ್ಕರ ಮಧ್ಯಾಹ್ನ ಆಹಾರ ತಂದು ಆಮೇಲೆ ಪುನಃ ಸಂಜೆಯೂ ಬರ್ತಾ ಇದ್ರು. ಇವತ್ತಲ್ಲಿ ನಿಮ್ಮೆಲ್ಲ ಕಂಡಾಗ ಅವರಿಗೆ ಹೇಗೆ ಅನ್ಸುತ್ತೆ? ಅದು ಅವರು ನಮ್ಮ ಹಿಂದೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಮ್ಮ. ನಾನು ಅದೊಂದು ಹೇಳ್ತೇನೆ, ಯಾಕಂದ್ರೆ ಅವರು ಸ್ಟಡಿ ವೈಸ್ ಕೂಡ ನಂಗೆ ಅಕ್ಕನಿಗೆ ಮೊದ್ಲಿಂದಲೂ ಅದೊಂದು ಅಂದ್ರೆ ಈ ತರ ನಾವು ಒಂದು ಬೆಳಿಬೇಕಾದ್ರೆ ಒಂದು ತಾಯಿಯ ಏನು ಅವರೊಂದು ಮೊದ್ಲಿಂದಲೂ ನಮ್ಗೆ ಒಂದು ಅವರೇ ಒಂದು ಕಲಿಸುದು ಬರ್ಸುದು ಆ ತರ ಎಲ್ಲ ಮಾಡಿ ಮಾಡಿ ನಮ್ಗೆ ಆ ಒಂದು ಟಚ್ ಬಿಡದೆ ಹೋದ ಹಾಗೆ ಅವರೊಂದು ನೋಡ್ಕೊಂಡಿದ್ದಾರೆ. ಸೊ ಆಫ್ಟರ್ ದಟ್ ನಾವು ವಿ ಕ್ಯಾರಿಡ್ ಆನ್. ಅವ್ರು ತುಂಬಾ ಒಂದು ಇದು ಸಪೋರ್ಟ್ ಸಿಸ್ಟಮ್ ನಂಗೆ ಆಗ್ಲಿ ನನ್ನ ಅಕ್ಕನಿಗಾಗ್ಲಿ. ಅವಳು ಕೂಡ ಈಗ ಪಿ ಎಚ್ ಡಿ ಎಲ್ಲ ಮುಗಿಸಿದಾಳೆ ಅವಳು. ಸೊ ಅವಳು ಕೂಡ ಹೇಳ್ತಾಳೆ ಅಂದ್ರೆ ತುಂಬಾ ಅಂದ್ರೆ ಪ್ರೋತ್ಸಾಹ ತಂದೆ ತಾಯಿ ತುಂಬಾ ಒಂದು ಸ್ಟಡಿ ಏನು ಬೇಕಾದ್ರೆ ಈಗ ನಾಳೆ ಒಂದು ನಾನು ನಾಟಕಕ್ಕೆ ಹೋಗ್ತೇನೆ ಅಪ್ಪ ಅಂತ ಸಂಜೆ ಈಗ ಈವ್ನಿಂಗ್ ಪ್ರಾಕ್ಟೀಸ್ ನಿಲ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲ ಹೋಗು ನೀನು ಆ ತರ ಒಂದು ಏನು ಹೋಗೋದು ಬೇಡ ಮಾಡೋದು ಬೇಡ ಆ ತರ ಯಾವತ್ತೊಂದು ಹೇಳಿದ್ದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಸ್ಟಿಲ್ ವಿ ಆರ್ ಇನ್ ದಟ್ ಟಚ್ ಅಂದ್ರೆ ಆ ಫೀಲ್ಡ್ ಅಲ್ಲಿ ಇದ್ದೇವೆ. ಅಲ್ಲಿ ಇಲ್ಲಿ ಜಾಸ್ತಿ ಏನು ಸಾಧನೆ ಮಾಡ್ಲಿಲ್ಲ, ಬಟ್ ಸ್ಟಿಲ್ ತಕ್ಕ ಮಟ್ಟಿಗೆ. ಈ ಒಂದು ಹಂತಕ್ಕೆ ಬಂದಾಗ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋದು ಜೊತೆ ಇರ್ತದೆ, ಇನ್ನು ಯಾರನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಒಂದು ನನ್ನ ಶಾಲೆಯ ಗುರುಗಳು, ನನ್ನ ಎಲ್ಲ ಟೀಚರ್ಸ್, ಆಮೇಲೆ ನನ್ನ ಫ್ರೆಂಡ್ಸ್, ಪ್ಲಸ್ ಈಗ ನಾನು ವರ್ಕ್ ಮಾಡುವ ಪ್ಲೇಸಲ್ಲಿ ನನಗೆ ತುಂಬ ಈ ವೆಲ್ ವಿಶರ್ಸ್ ಇದ್ದಾರೆ. ಸೊ ಅವರನ್ನು ನಾನು ನೆನೆಸ್ಕೊಳ್ತೇನೆ, ಬಿಕಾಸ್ ದೇ ಹ್ಯಾವ್ ಈ ತುಂಬ ನಾನೊಂದು ಬೇಜಾರಲ್ಲಿದ್ದಾಗ ಏನಾದರೂ ಒಂದು ಇಶ್ಯೂ ಆಗಿದ್ದಾಗ ಆ ಥರ ಇರುವಾಗ ನನ್ನನ್ನು ತುಂಬ ಮೋಟಿವೇಟ್ ಮಾಡಿ ತುಂಬ ಧೈರ್ಯ ತುಂಬಿದವರು ಅವರನ್ನು ನಾನು ನೆನೆಸ್ಕೊಳ್ತೇನೆ. ನನ್ನ ಮಾವಂದಿರು ಅವರು ತುಂಬ ಸಪೋರ್ಟಿವ್ ಆಗಿ ಈಗಲೂ ಕೂಡ ಇದ್ದಾರೆ. ಸೊ ಅವರನ್ನು ನೆನೆಸ್ಕೊಳ್ತೇನೆ. ಒಬ್ಬ ಶಿಕ್ಷಕಿಯಾಗಿ ಬಹಳ ಮುಖ್ಯವಾಗಿ ಅಂದರೆ ನೀವು, ಯಾಕಂದರೆ ಶಿಕ್ಷಕಿ ನೀವು ವಿದ್ಯಾರ್ಥಿ ಆಗಲಿ ಕೂಡ ಒಂದು ಅಚೀವ್ಮೆಂಟ್ ಮಾಡ್ತಾ ಬಂದವರು, ಆನಂತರ ಅದನ್ನು ಮುಂದುವರಿಸ್ಕೊಂಡು ಹೋದವರು. ತುಂಬ ಜನ ಶಿಕ್ಷಕರು ಇದ್ದಾರೆ ಅಂತ ನಮ್ಮ ಶಿಕ್ಷಕರಿಗೆ ಏನು ಕಿವಿಮಾತು ಹೇಳದೆ, ನೀವು ಚಿಕ್ಕವರು ಅನಿಸ್ಬೋದು ಆದರೆ ನಿಮ್ಮ ಅನುಭವ ಭಾಳ ಅಪೂರ್ವವಾಗಿದೆ, ಅದಕ್ಕೊಂದು ದೊಡ್ಡ ಮಾದರಿ ಇದೆ. ಸೊ ಹಾಗಾಗಿ ನೀವು ಸಾಧನೆ ಮಾಡಿದವರು. ಸೊ ಹಾಗಾಗಿ ನಮ್ಮ ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
ದೊಡ್ಡ ಮಟ್ಟ ಅಲ್ಲ ಹೇಳಬಹುದು ಆದರೂ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದೇ ನಾವರಿಗ ನಾನು ನಾನು ಬಿಎಡ್ ಮಾಡುವಾಗಲೂ ಕೂಡ ನನಗಿಂತ ತುಂಬಾ ದೊಡ್ಡವರು ನನ್ನ ಕ್ಲಾಸ್ಮೇಟ್ಸ್ ಆಗಿದ್ರು ಹೌದು ಈಗಲೂ ಕೂಡ ಬಿಎಡ್ ಮಾಡುವವರೆಲ್ಲ ಏನು ಈಗ ಎಂಎಸ್ಸಿ ಗೆ ತುಂಬಾ ವರ್ಕ್ ಈಗ ಗವರ್ನಮೆಂಟ್ ಅಲ್ಲಿ ಎಲ್ಲ ಬಂದಿದೆ ಎಲ್ಲ ಈಗ ಬಿಎಡ್ ಎಲ್ಲ ಕಂಪಲ್ಸರಿ ಅಂತ ತುಂಬಾ ಎಲ್ಲ ಎಕ್ಸ್‌ಪೀರಿಯನ್ಸ್ ಆದರು ಅವರಿಗೆ ನಾನು ಏನಂತ ಹೇಳಲಿ ಸರ್ ಆದರೂ ಕೂಡ ಸ್ಟಿಲ್ ಈಗ ಬಿಎಡ್ ಅಂದ್ರೆ ಅಲ್ಲಿ ಏನು ನಾವು ಕಲಿತೇವ ಆಕ್ಚುಲಿ ಮತ್ತೆ ಪ್ರಾಕ್ಟಿಕಲಿ ನಾವು ಒಂದು ಸ್ಕೂಲಿಗೆ ಬಂದು ಟೀಚ್ ಮಾಡೋಗ ನಮಗೆ ಅದೊಂದು ರಿಯಲೈಸ್ ಆಗ್ತದೆ ಅಲ್ಲಿಯ ಎಲ್ಲಾ ಒಂದು ಸ್ಟೆಪ್ಸ್ ಅನ್ನು ಇಲ್ಲಿ ನಾವು ಇನ್ವಾಲ್ವ್ ಮಾಡಿ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಟೈಮ್ ಕೂಡ ಈಗ ಈ ಸಿಲೆಬಸ್ ಪೋರ್ಷನ್ ಆತರ ಇರುವಾಗ ಸೊ ವಿ ಕ್ಯಾನಟ್ ಗೋ ಡೀಪ್ಲಿ ಇನ್ ಟು ದಟ್ ಬಟ್ ಸ್ಟಿಲ್ ಕೆಲವು ಒಂದು ಒಳ್ಳೆಯ ಅಂಶಗಳನ್ನು ಆ ಬಿ ಎಡ್ ಅಲ್ಲಿ ಏನು ಕಲಿತಿದ್ದೇವೆ ಅದನ್ನು ನಾವು ಮರಿಬಾರ್ದು ಸೊ ಆ ಅಂಶಗಳನ್ನು ಇಟ್ಕೊಂಡು ಪ್ಲಸ್ ನಮ್ಮ ಹೊಸತನ ನಮ್ಮಿಂದ ಏನು ಒಂದು ಎಕ್ಸ್ಟ್ರಾ ಈ ಮಕ್ಕಳಿಗೆ ಈಗ ಇರಲಿ ಈಗ ಈಗಿನ ಜನರೇಷನ್ ಹೇಗಿರಲಿ ದೇ ಆರ್ ವೆರಿ ಫಾಸ್ಟ್ ಫಾರ್ವರ್ಡ್ ನಮಗಿಂತ ಹೆಚ್ಚು ಗೊತ್ತಿದೆ ಅವರಿಗೆ ಅವರಿಂದಲೂ ನಮಗೆ ಕಲೀಲಿಕ್ಕೆ ತುಂಬ ಇದೆ ಈಗಲೂ ಮಕ್ಕಳು ಕೆಲವುದೆಲ್ಲ ಇನ್ಫಾರ್ಮೇಶನ್ ಕೊಡುವಾಗ ತುಂಬ ಖುಷಿ ಆಗ್ತದೆ ಓ ನನಗಿಂತ ಜಾಸ್ತಿ ಬಟ್ ಅದನ್ನು ನಾವು ಒಳ್ಳೆಯದರಲ್ಲಿ ಸ್ವೀಕರಿಸಬೇಕು ಸೊ ಆ ಥರದ ಒಂದು ಗುಣ ಇರಬೇಕು ಆಮೇಲೆ ಕಲಿಕೆ ಅಂದರೆ ಇಟ್ ಈಸ್ ಕಂಟಿನ್ಯೂಸ್ ಅದು ನಿರಂತರ ಅದು ಏನಿದ್ರು ಎಲ್ಲಿಂದ ನಮಗೆ ನಾಲೆಜ್ ಸಿಗ್ತದೆ ಅದನ್ನು ವಿ ಹ್ಯಾವ್ ಟು ಗ್ರಾಸ್ಪ್ ಇಟ್ ಅದು ಅಲ್ಲಿಯೇ ಈಗ ನಂದು ಆಯಿತು ಸ್ಟಡೀಸ್ ನಂದು ಕಾಲೇಜ್ ಲೆವೆಲ್ ಆಯಿತು ನಾನೀಗ ಟೀಚರ್ ಅಂದರೆ ಪಾಠ ನನ್ನ ಬುಕ್ ಅಷ್ಟೇ ಅಷ್ಟಲ್ಲ ಅದರ ಹೊರಗಡೆ ಈಗ ಏನು ಹೊಸ ಇನ್ವೆನ್ಷನ್ ಆಗಿದೆ ಏನು ಹೊಸ ಅಚೀವ್ಮೆಂಟ್ ಮಾಡಿದ್ದಾರೆ ಆ ಥರ ಯಾರಾದರೂ ಒಂದೊಬ್ಬರು ಇನ್ಸ್ಪೈರ್ ಮಾಡಿದಾರ ನಿಮಗೆ ಅದನ್ನೆಲ್ಲ ಮಕ್ಕಳಿಗೆ ಹೇಳಿ ಅವರನ್ನು ಇನ್ಸ್ಪೈರ್ ಮಾಡೋದು ಖಾಲಿ ಒಂದು ಇದು ಟೀಚಿಂಗ್ ಮತ್ತು ಟೀಚಿಂಗ್ ಮೆಥಡ್ ಬೋರ್ಡ್ ಚಾಕ್ ಆ ಥರ ಒಂದು ಇಲ್ಲದೆ ಎಕ್ಸ್ಟ್ರಾ ಈ ಮಕ್ಕಳಿಗೆ ಅದರ ಜೊತೆ ಸ್ವಲ್ಪ ವ್ಯಾಲ್ಯೂಸ್ ಅದೊಂದು ಮುಖ್ಯ ಈಗ ನಾನು ಹೇಳಬೇಕಾದ್ರೆ ಮಾರಲ್ ವ್ಯಾಲ್ಯೂಸ್ ಅನ್ನೋದು ಮಕ್ಕಳಿಗೆ ತುಂಬ ಬೇಕು ಬಿಕಾಸ್ ದೇ ಆರ್ ವೆರಿ ಮಚ್ ಇನ್ ಟು ದೀಸ್ ಮಾಡರ್ನೈಸೇಷನ್ ಅದೇ ಪಬ್ಜಿ ಅದು ಇದು ಅಂತೆಲ್ಲ ಹೇಳಿಕೊಂಡು ತುಂಬ ಎಲ್ಲ ಆಗಿದೆ ಈಗ ಮಕ್ಕಳನ್ನು ಅದರಿಂದ ಹೊರಗೆ ತರುವುದೇ ಒಂದು ದೊಡ್ಡ ಪೇರೆಂಟ್ಸಿಗೂ ಕೂಡ ಒಂದು ವೆರಿ ಚಾಲೆಂಜಿಂಗ್ ಟಾಸ್ಕ್ ಈ ಪೇರೆಂಟ್ಸಿಗೂ ಕೂಡ ಈಗ ದೇರ್ ಆರ್ ಚಿಲ್ಡ್ರನ್ ಹೂ ಅವ್ರ ಮಕ್ಕಳು ಪೇರೆಂಟ್ಸಿಗೂ ಕೇಳೋದಿಲ್ಲ ಆ ಥರ ಇರುವಾಗ ಅವ್ರ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ ಏನು ಮಾಡಲಿ ಮೇಡಮ್ ಹೀಗೆ ಅವನು ಈ ಥರ ಮಾಡ್ತಾನೆ ಮನೆಯಲ್ಲಿ ಆ ಥರ ಒಂದು ಬಟ್ ವಿ ಹ್ಯಾವ್ ಟು ಸಜೆಸ್ಟ್ ಅಲ್ಲ ಏನಾದರೂ ಅಂತ ಸೊ ನಾನು ಹೇಳೋದು ಮಕ್ಕಳಿಗೆ ಇರಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದು ಇದು ಇರಬೇಕು ಬಟ್ ಇಟ್ ಶುಡ್ ನಾಟ್ ಬಿ ಟು ದ ಅದು ಸಿವಿಯರ್ ಎಕ್ಸ್ಟೆಂಟಿಗೆ ಹೋಗುವಷ್ಟು ನಾವು ಮಕ್ಕಳನ್ನು ಆ ಥರ ಇದು ಮಾಡಬಾರ್ದು ಅಂದರೆ ಅದು ಇಂಟರ್ನೆಟ್ ಈ ಸೋಷಿಯಲ್ ಮೀಡಿಯಾ ಆ ಥರ ಸೊ ದುರುಪಯೋಗ ಮಾಡುವಷ್ಟು ಹೌದು ನಾವು ಕೂಡ ಹಾಗೆ ಟೀಚರ್ಸ್ ಆಗಿ ಮಕ್ಕಳಿಗೆ ಪಾಠ ಮಾತ್ರ ಅಲ್ಲ ಅಲಾಂಗ್ ವಿತ್ ದ್ಯಾಟ್ ನಾವು ಅವರಿಗೆ ಏನಾದರೂ ಒಂದು ಸ್ಟೋರಿ ಬಿಡಿ ಈಗಿನ ಮಕ್ಕಳಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಬಟ್ ಇನ್ನೂ ಏನಾದರೂ ಅವರಿಗೆ ಅವರ ಲೆವೆಲ್ಗೆ ಹೋಗಿ ಅವರಿಗೆ ಇಷ್ಟ ಆಗುವಂಥದ್ದು ಏನಾದರೂ ಒಂದು ಹೇಳಿ ಅವರಿಗೆ ಇನ್ಸ್ಪೈರ್ ಮಾಡುವಂಥದ್ದಾಗಲಿ ಆ ಥರ ಏನಾದರೂ ಮಾಡಿ ಓಕೆ ಖಂಡಿತವಾಗಿ ನೀವು ಹೇಳಿದ ಹಾಗೆ ಒಂದು ಒಳ್ಳೆಯ ಆಶಯಗಳು ಅದಕ್ಕೆ ವಯಸ್ಸಿನ ನಿರ್ಬಂಧ ಇರೋದಿಲ್ಲ ಆ ಮೂಲಕ ತಮ್ಮ ಅನುಭವಗಳನ್ನು ಇವತ್ತು ನಮಗೆ ಕಟ್ಟಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಬರುವ ವಾರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಕಾಯ್ತಾ ಇರಿ ನಮಸ್ಕಾರ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವೆಯದ ನೆನಪು